ನಮ್ಮ ಮಗ ಇನ್ನೊಂದಪ್ಪ ನಮ್ ತಂಟೆಗೆ ಏನಾರ ಬಂದ್ರೆ ಉಲ್ಟೆ ಬಿಸಿ ಕಾಯಿಸೋದೆ ಓಡಾಡೋ ಜಾಗ ಬಂದ್ರು ಚಚ್ಚಾಕ್ ಬಿಡವ. ಅವನ್ ಮಾತ್ರ ಅದನ್ನ ಹೊಡಿಬೇಡಿ, ಅದನ್ನ ಹೊಡಿಬಿ ಅಂದಳೆ. ನಾಗಪ್ಪ, ಈ ಪವಿತ್ರವಾದ ನಾಗರ ಪಂಚಮಿ ದಿವಸ ಭೂಮಿ ಮೇಲಿರೋ ಜನ ನಿನ್ ಹ್ಯಾಕ್ ಪೂಜೆ ಮಾಡ್ತಾರೆ ಅಂತ ನೋಡೋದಕ್ಕೋಸ್ಕರ ನಿನ್ ಲೋಕ ಬಿಟ್ಟು ಬಂದ್ಯ? ಇಲ್ಲ, ಇವ್ರು ಕೊಡೋ ಪ್ರಸಾದನ ಸ್ವೀಕರಿಸ್ಬೇಕು ಅಂತ ಬಂದ್ಯ? ಅಲ್ಲಿ ನಿನ್ನ ನಿರ್ಜೀವ ಕಲ್ಲು ಪೂಜೆ, ಇಲ್ಲಿ ನಿನ್ ಕೊಲೆ. ಜನ ಕಲ್ನಾಗರನ್ನ ಪೂಜೆ ಮಾಡ್ತಾರೆ, ಅದೇ ನಿಜವಾದ ಹಾವು ಕಂಡ್ರೆ ಕೊಲ್ತಾರೆ. ನೀವು ಅದಕ್ಕೆ ದಾನ ಸಂಸ್ಕಾರ ಮಾಡ್ತಾ ಇದ್ದೀರಿ, ಇದೆಲ್ಲ ಯಾಕೆ ಅಂತ ನನಗೆ ಅರ್ಥವೇ ಆಗ್ತಿಲ್ವಲ್ಲ. ಹೇಳ್ತೀನಪ್ಪ, ಹೇಳ್ತೀನಿ. ಸುಮಾರು 30 ವರ್ಷದ ಹಿಂದೆ ಯಾರೇ ಒಡ್ದಾಕಿದ್ದು ಬಾಯಿಗೆ ಬಂದಂಗೆ ಏನಾರು ಮಾತಾಡಿದ್ರೆ ನಾಲ್ಗೆ ಕಿತ್ತಿ ಬುದ್ಧಿ ಹಲ್ಲು ತರಿಸ್ಬಿಡ್ತೀನಿ ನೋಡು. ಉದರ್ಸ ನೋಡೋಣ. ಇದನ್ನ ನಮ್ಮ ಅಣ್ಣಂಗ್ ಹೇಳಿ ಇವತ್ತಿನ ಸರಿಯಾಗಿ ಮರ್ಯಾದೆ ಮಾಡಿಸ್ಲಿಲ್ಲ. ನನ್ನ ಹೆಸರು ರಾಧಾನೆ ಅಲ್ಲ. ಹೋಗಲೇ ಕಂಡಿದೆ ನಿಮ್ಮ ಅಣ್ಣನ್ ಪೌರುಷನ ದೊಡ್ಡದಾಗ ಹೇಳಕ್ ಬಂದ್ಬಿಟ್ಲು ಬೀದಿ ಬಸ್ವಿ. ನೀನು ಕಣ ಬೀದಿ ಬಸ್ವ, ನಿಮ್ಮ ಅಣ್ಣ ಕಣ ಬೀದಿ, ನಿಮ್ಮ ಅಪ್ಪ ಕಣ ಬೀದಿ, ನಿಮ್ಮ ತಾತ ಕಣ ಬೀದಿ ಬಸ್ವ ನೋಡು. ಈಗ ಬಡ್ಕೋ ಯಾಕೆ ಬೀದಿ ಮುಕ್ಕೊಂಡು ಕೂಗಾತಿದ್ಯಾ ಮನೆಗೋ? ಮೈದಾ ಮಡಕೆ ಹೊಡೆದಾಗ ಅತ್ತಿಗೆ ಬಂದ್ಬಿಟ್ಲು ಸಮಾಧಾನ ಮಾಡಕ್ಕೆ. ಸಮಾಧಾನ ಅವನ್ ಮಾಡಿದ ತಪ್ಪಿ ನಾನ್ ಕ್ಷಮೆ ಕೇಳ್ಕೊತೀನಿ. ನಿಂದಮ್ಮಯ್ಯ ಸುಮ್ಮನಿದ್ ಬಿಡು, ನೋಡ್ದವ್ರ ಏನಂತ. ಅಂತ ಭಯ ಇದ್ದಿದ್ರೆ ಇಂಥ ಕೆಲಸ ಮಾಡ್ತಿದ್ನ? ಏನೋ ಗೂಬೆ ನೋಡ್ತೀಯ, ನಿನ್ ಕಣ್ಣು ಕಾಮನೆ ನಂಕೆನಿಗೆ ಹೊಡಿತೀಯ. ಇನ್ನೊಂದ್ಸಲ ಹೊಡಿ ನೋಡೋಣ. ಏನೋ ಹೆಂಗಸರ ಮೇಲೆ ಕೈ ಮಾಡಕ್ ಬರ್ತೀಯಾ ನೀನು? ಅಮ್ಮ ನೀನು ಹೊಡೆದೇನಮ್ಮ, ಏಟ್ ಬಿದ್ದೇನಮ್ಮ? ಬಾರೋ ಗಂಡಸಾದ್ರೆ ನನ್ನ ಹತ್ರ ಬಂದು ಮಾತಾಡ. ಬಾರೋ ಇಲ್ಲಿ, ಬಾರೋ ಇಲ್ಲಿ. ದಯ ನಿನಗೆ ಗೊತ್ತಿಲ್ಲ, ನಮ್ ತಾತ ಒಂದೇ ಲಂಗೊಟ್ಟಿಲ್ಲ 9 ಕುಸ್ತಿ ಹೊಡೆದವನು, ನಮ್ಮಪ್ಪ ಕಾರದಲ್ಲೇ ಸತ್ತವನು. ನಿನಗೆ ಗೊತ್ತಿಲ್ಲ, ಕೋಪ ಬಂದ್ರೆ ನಾನು ಏನ್ ಮಾಡ್ತೀನಿ ಅನ್ನೋದು ಗೊತ್ತಿಲ್ಲ ಕಣ ನಿನಗೆ. ಏನೋ ಮಾಡ್ತೀಯ, ಏನ್ ಮಾಡ್ತೀನಿ ಅನ್ನೋದು ಗೊತ್ತಿಲ್ಲ ಕಣ. ಹೋಗಲೆ ಕೈಯಲ್ಲಿ ಮಾತಾಡ್ಬೇಡ, ಕೈಯಲ್ಲ ಇಟ್ಟು ಬಾಯಲ್ಲ ಇಷ್ಟಬೇಕಾರೆ ಮಾತಾಡ. ಮಾತಾಡ ನನ್ನ ಹತ್ರ ಮಾತಾಡ್ ಜೈಸ ಮಾತಾಡ. ನೋಡು ಇರೋದೊಂದೇ ಬಂದೀನು. ಗೋಪಿ ಬಾಯಿ ಮುಚ್ಕೊಂಡು ತೆಪ್ಪಗೆ ಬರ್ತೀಯ? ತೆಪ್ಪಗಿದ್ರೆ ತಲೆಯೆಲ್ಲ ಹರಡ್ತಾನೆ, ನಾಲ್ಕ್ ಬಿಗದ್ರೆ ಬಾಲ ಮುದುರ್ಕೊಂಡು ಹೋಗ್ತಾನೆ. ಬೇಡ ನೋಡು, ನನಗೆ ಬಿಗಿತೀನಿ ಅಂತ ನೀನು ನೋಡ್ದೇನಮ್ಮ, ನನಗೆ ಬಿಗಿತೀನಿ ಅಂತಾನೆ. ಬಿಗಿದ್ರೆ ಸುಮ್ನೆ ಬಿಟ್ಬಿಡ್ತೀನ, ಕಸ್ಪರ್ಕೆ ತಗೊಂಡು ಮಕ್ಕ ಕೆಳಗ್ಬಿಡ್ತೀನಿ. ಗೋಪಿ ನಿನಗ್ ಗೊತ್ತಿಲ್ಲ ಸುಮ್ನೆ ರಾತ್ಗೆ ಇವ್ರು. ಗೋಪಿ ನಡಿ ಮನೆಗೆ. ದರಿದ್ರದೋವ ನೋಡ್ದೇನಣ್ಣ, ನಮ್ಮನ್ನೇ ದರಿದ್ರ ಅಂತಾನೆ. ಅನ್ಕೊಂಡು ಹೋಗ್ಲಿ ಬಿಡಮ್ಮ, ಅನಾಥ ನನ್ ಮಗ ಅವನು ಅಂತಾನೆ. ಆ ಎಣ್ಣೆ ಹೆಂಗ್ಸ್ ಬಂದಿದ್ರಿಂದ ಅವನ್ ಇವತ್ ಬದುಕೊಂಡು ಹೋಯ್ತಾವನೆ. ಇಲ್ದೆ ಹೋಗಿದ್ರೆ ಇಲ್ಲೇ ಅವ್ರ ರಕ್ತ ಇರ ನೀರ್ ಕುಡಿದ್ಬಿಡ್ತಾ ಇದ್ದೆ.
ಹೋಗು ಹೋಗು, ನಿನ್ ಟೈಮ್ ಚೆನ್ನಾಗೈತೆ, ಇನ್ನೊಂದ್ಸಾರಿ ವಿಚಾರಿಸ್ಕೋತೀನಿ ನಿನ್ನ. ಏನಮ್ಮದು ಒಂದು ಜೋಬ್ ಜೇಬ್ ಕಿತ್ಕೊಂಡ್ಯ? ಅಯ್ಯ ದುಡ್ಡು ಆರ್ ಕಿತ್ಕೋಬಾರ್ದ, ಖರ್ಚಾರ ಮಾಡ್ಬೋದಾಗಿತ್ತಲ್ಲ. ಅಯ್ಯ ಅರ್ಜೆಂಟ್ ಕೆಲಸ ಐತೆ, ನಡಿಯಮ್ಮ ಮನೆ ತಾವ ಮಾತಾಡೋಣ, ನಡಿ ನಡಿ. ಇವತ್ತು ಅವನು ನರಿಮಕ ನೋಡೋನೆ, ಅದಕ್ಕೆ ಬದುಕೊಂಡಾಯ್ತಾವ್ ನಿಲ್ತರು ಇಲ್ಲ ಅನ್ನಿಸ್ಬಿಡ್ತಿದ್ದೆ. ಕುಡಿಯೋ ಕೂಸೆ ಈ ಎಂಜಲ್ ಸಾರಾಯಣ ಕುಡಿದೆ ಸಾಯಿ. ಗೋಪಣ್ಣ ಗೋಪಣ್ಣ, ನಾನು ಸುಮ್ಕೆ ಇದ್ರು ಇವನೇ ನನ್ನ ಒಡೆದು ಬೈದ, ನಿಂಗೆ ಹೇಳ್ತೀನಿ ಅಂದಿದ್ದಕ್ಕೆ ನಿನ್ನ ನಾಯಿ ನರಿ ಅಂತ ಅಂದ. ಹಂದಿ ಹಾಗೆ ಮೈ ಬೆಳೆಸ್ಕೊಂಡು ಹಿಂದೆ ಮಾತಾಡೋದು ಹೆಚ್ಚಲ್ಬು, ಧೈರ್ಯ ಇದ್ರೆ ಮುಂದೆ ಮಾತಾಡ್ಲಿ ನೋಡೋಣ. ಈ ನರಸಿಂಹನ್ಗೆ ಸಿಂಹದ ಗುಂಡಿಗಾಯ್ತು, ನಿನ್ ಗಂಡಸ್ತನನ ನಿನ್ನ ಅಣ್ಣ ಅತ್ತಿಗೆ ಹತ್ರ ಇಟ್ಕೋ. ನರಸಿಂಹ, ಇನ್ನೊಂದ್ಸಲ ನಮ್ಮ ಮನೆಯವ್ರ ಬಗ್ಗೆ ಏನಾರ ಮಾತಾಡಿದ್ರೆ ನಿನ್ ನಾಳೆಗೆ ನನ್ನ ಕೈಲಿರುತ್ತೆ. ನೀನ್ ನಿಮ್ಮ ಅಪ್ಪನ ಗುಟ್ಟಿದ ಮಗನೇ ಆಗಿದ್ರೆ ತೆಗಿಯೋ ನೋಡೋಣ. ಬುದ್ಧಿಗಿದ್ದೀಯೋ ನಡೆಯೋ ಚಂಡಾಲ, ನಿನ್ನಿಂದ ನಾವ್ ಈ ಊರಲ್ಲಿ ತಲೆ ಎತ್ಕೊಂಡು ಬಾಳೋ ಹಾಗಿಲ್ವಲ್ಲೋ. ಅವನ್ ಏನ್ ಮಾಡದ್ದ ಅಂತ ಈಗ ಬೈತಿದ್ದೀರ? ಏನ್ ಮಾಡದ್ನ, ನಾನು ಹೋಗೋದ್ ಸ್ವಲ್ಪ ನಿಧಾನ ಆಗಿದ್ರೆ ಆ ನರಸಿಂಹನ ಕೊಂದು ಕಂಬಿ ಎಣ್ಸಕ್ ಹೋಗ್ತಿದ್ದ ಅಲ್ವೇ. ನಮ್ ಮನೆ ಮಾನ ಮರ್ಯಾದೆನ ಆ ಸಾರಾಯ ಅಂಗಡಿಯಲ್ಲಿ ಹರಾಜಾಗ್ತಿದ್ನಲ್ಲೇ, ಇಂಥವನಿಗೆ ನಿನ್ ಸಪೋರ್ಟ? ನಾನೇನ್ ಕುಡಿಯಕ ಹೋಗಿದ್ದೆ? ಕುಡಿಯೋ ಜಾಗಕ್ಕೆ ಹೋಗಿ ಹೊಡೆದಾಡಿದ್ರೆ ಕುಡಿದು ಹೊಡೆದಾಡ್ತಾ ಇದಾರೆ ಅಂತಾರೋ. ಅವನೇನಾದ್ರೂ ಕೇಳ್ಕೊಂಡು ಸುಮ್ನೆ ಬರ್ಬೇಕಾಗಿತ್ತೇನ? ಬೇಡಪ್ಪ, ದಿನಕ್ಕೊಬ್ಬೊಬ್ಬರ ಹತ್ರ ಜಗಳ ಆಡಿ ಕೈ ಕಾಲು ಮುರಿದ್ಬಿಟ್ಟು ಬಾ. ತೀರಾ ಮೀರಿದ್ರೆ ಅದಕ್ಕೂ ಸಹ್ಯ. ಮುಚ್ಚ ಬಾಯಿ. ನೋಡಿದ್ಯೇನೆ, ನೋಡಿದ್ಯಾ, ಒಳ್ಳೆ ಕತ್ತಿ ಹಾಕಿ ಬೆಳೆದಿದ್ದಾನೆ. ಮನೆ ಮಠ ಅನ್ನೋ ಪರಿಜ್ಞಾನ ಏನಾದ್ರೂ ಇದೆಯಾ ಇವನಿಗೆ? ಹೀಗೆ ಮುಂದುವರೆದ್ರೆ ಬೀದಿ ನಾಯಾಗ ಹೋಗ್ತಾನೆ. ಜ್ಞಾಪಕ ಹೇಳಿ. ಯಾಕಂತ ಮಾತಾಡ್ತೀರಾ? ಕಾರಣ ಇಲ್ಲದೆ ಇವನು ಯಾರ ಮೇಲೂ ಕೈ ಮಾಡೋನಲ್ಲ. ಹೊಡೆದಾಡೋಗಿದ್ರೆ ಮೂರ್ ಹಾಳಾಗಂಗಿದ್ಯಾಚಿಲ್ಲ ಅವನ ಕೈ ಹೊಡೆಸ್ಕೊ ಬರಕ್ಕೆ. ಮಧ್ಯ ಅವನ ಅಣ್ಣ ಬಂದ್ಬಿಟ್ಟ. ಬದಕ್ ಬಂದೆ, ಇಲ್ಲದೇ ಇದ್ರೆ ಕೈಯ ಕಾಲ ಮುರ್ಸ್ಕೊಂಡ್ ಬರ್ತಾ ಇದ್ದೆ. ನಾನೇನ್ ಮುಟ್ಟಾಳ್, ನಂಗ್ ಓಡ್ ಬರ್ಲಿಲ್ಲ, ಸರಿಯಾಗಿ ಬಂದಿದ್ದೀನಿ. ಬೇಕಾದ್ರೆ ಹೋಗ್ ನೋಡ್ಕೋ. ಆ ನನ್ನ ಮಗ ಇನ್ನೊಂದ್ಸಲ ನನ್ ಸುದ್ದಿಗ್ ಬರ್ಲಿ, ಬಾಟಿ ಬಾಟಿ ಎತ್ ಬಿಡ್ತೀನಿ. ಊರ್ ಜನವೆಲ್ಲ ಥೂ ಥೂ ಅಂತ ಹೋಗಿತ್ತವ್ರೆ. ಯಾಕಂಗ್ ನೋಡ್ತೀಯಾ? ನಿನ್ನಲ್ಲ ನನ್ನ ಮದ್ವೆ ಆಗ್ತೀನಿ ಅಂತ ಕರ್ಕೊಂಡ್ ಬಂದು ಮೂರ್ ವರ್ಷ ಆಯ್ತಲ್ಲ. ಎಲ್ರು ನನ್ನ ಎಲ್ರು ನನ್ನ ಓಟ್ ಬಂದವಳು ಓಟ್ ಬಂದವಳು ಅಂತ ಹಂಗಿಸ್ತಾವ್ರೆ. ಯಾರ್ ಹೇಳೆ? ಆ ನನ್ನ ಮಕ್ಕಳಿಗೆ ಬೋಟಿ ಎತ್ ಬುದ್ಧಿ ಕಲಿಸ್ತೀನಿ. ಇಂಥ ಉತ್ತರನ್ ಪುರುಷಕ್ಕೇನ್ ಕಡಿಮೆ ಇಲ್ಲ. ಮೀಸೆ ಬರ್ತಿರೋ ಹುಡುಗರಿಂದ ಮೀಸೆ ಬೆಳಗಾಗಿರೋ ಮುದುಕರ್ ತನಕನು ನನ್ನ ಕಿಕ್ಕಿಸ್ಕೊಂಡು ನೋಡ್ತಾರೆ. ನೋಡ್ಕೊಳ್ಳಿ ಬಿಡೆ, ಚೆನ್ನಾಗಿದ್ಯಾ ನೋಡ್ತಾರೆ. ಅಷ್ಟೇ ಆಗಿದ್ರೆ ಪರವಾಗಿಲ್ಲ, ಆ ನಿಂಗ ಕುಡಿದ್ಬಿಟ್ಟು ಕಣ್ಣುಡಿತಾನೆ, ಆ ಬಸವ ಬಾ ಬಾ ಅಂತ ಕರಿತಾನೆ. ಕುರಿನೋ ಮೇಕೆನೋ ಕರೆದಿರ್ಬೋದು, ನಿನ್ನೆ ಕರೆದಂತ ಹೆಂಗೆ ಹೇಳೋದು? ನಿಂಗ್ ಹೇಳ್ಕೊಳ್ಳೋ ಬದ್ಲು ಗುಂಡ್ಕಲ್ಗೆ ಹೇಳ್ಕೊಂಡ್ರೆ ಒಳ್ಳೇದು. ನನ್ ಚಿನ್ನ ಮರಿ ಸಿಟ್ಟು ಮಾಡ್ಕೊಂಡ್ರೆ ಕೆನೆಲ್ಲ ಮಾವಿನ ಆಗ್ಬಿಡುತ್ತೆ, ಕಚ್ಕೊಂಡ್ ತಿನ್ಬಿಡ್ಲ. ನಿನ್ ಬೇಳೆ ಕಾಳು ಮಾತು ನಂಗ್ ಗೊತ್ತಿಲ್ವಾ? ನೋಡಿ ಚೆಲ್ವಿ, ಮದುವೆ ಆಗ್ಬಿಟ್ರೆ ಪ್ರೀತಿ ಕಮ್ಮಿ ಆಗ್ಬಿಡುತ್ತೆ, ಅದಕ್ಕೆ ಬರೀ ಲಫ್ ಲಫ್ ಅಲ್ಲೆ. Meow.
ಎಲ್ಲೋ ನನ್ ಮಂಕ್ರಿ ಜಬ್ಬ ಬಂದ್ ಬಿಟ್ಕೊಂಡಾಯ್ತಾ? ಮರ್ಯಾದೆ ಕೊಟ್ಬಿಡು, ಇಲ್ಲ ಅಂದ್ರೆ ಗೊತ್ತಲ್ಲ ನನ್ ವಿಷಯ. ಹಿಂದುಳಕದಾಯ್ತಲ್ಲ ಮೌ, ನಮ್ ಮಾಮನ ಇಟ್ಕೊಂಡು ಹೇಳ್ತೀನಿ, ನಂಗೆ ತಿಳಿಯದಮ್ಮ. ಸತ್ತೋದ ಅಮ್ಮನ ಮೇಲೆ ಸುಳ್ಳಾಣೆ ಇಟ್ಬಿಟ್ರೆ ಬಿಟ್ಬಿಡ್ತೀನ. ಮರ್ಯಾದ್ಯಾಗ ನನ್ ಬುಟ್ಟಿ ಕೊಟ್ಬಿಡು, ಇದ್ರ ಬಿಚ್ಚಿದೆ. ನನ್ ಮೀನನ್ನ ಕದ್ದು ನಂಗೆ ಭಯಬಿಡ್ತೀರಿ? ನಿನ್ನಂಥ ಬಿಕ್ನಾಸಿ ನನ್ ಮಕ್ಳಿಗೆ ನಾನ್ ಗಂಡು ಬಿರಿನ ಕಣಲೆ ಬಿಚ್ಚ ಇದೆ. ನಿನ್ ಮುಖಕ್ಕೆ ಇದು ಬೇರೆ ಬೇಕಾ? ತೆಗೆದ್ರೆ ಒಳ್ಳೆ ಹುಚ್ಚನ ಆಯ್ತಾರ ಅವನ ಕಚ್ಚಕ್ ಹೋಗ್ತೀಯ. ನೀನೇನ್ ಹೆಣ್ಣ ಇಲ್ಲ ಹೆಮ್ಮಾರಿನ? ಹೆಮ್ಮಾರಿ ನಿಮ್ಮ ಅಮ್ಮ, ನಿಮ್ಮ ಅತ್ತಿಗೆ, ನಿನ್ ಹೆಂಡತಿ. ನಿನ್ ಮನೆ ಹಾಳಾಗ ಹೋಗ, ನಮ್ಮ ಅಣ್ಣಂಗ್ ಹೇಳಿ ನಿಂಗ್ ಸರಿಯಾಗಿ ಮಾಡ್ತೀನಿ. ಏನ್ ನಿಮ್ಮ ಅಣ್ಣ ಒಳ್ಳೆ ದೊಡ್ಡ ಪೈಲ್ವಾನ, ಅವನ್ ಹೇಳಿದ್ರೆ ನಾವ್ ಗರಗಡ ನಡಗ್ ಬಿಡ್ತೀವಿ. ಹೋಗಲ ಕಮಂಗಿ, ನೀನೆ ಕಡೆ ದೊಡ್ಡ ಕಮಂಗಿ. ಮಾನಗೆಟ್ಟೋನೆ ನಾನೆಲ್ಲ ಹೋಗ್ಲಿ ಹಿಂದೆನೆ ಬರ್ತೀನಿ. ದೊಡ್ಡ ಅಪ್ಸರ ಇವಳು, ಹೋದ ಕನ್ನಡ ಮುಖ ನೋಡ್ಕೊ ಹೇಗಿದ್ಯಾ ಅಂತ ನೀನ ನೋಡ್ಕೋ. ಲೇ ಸುಂಟ್ರ ಗಾಳಿ ಮೆಲ್ಗೆ ಮೊದಲೇ ಕೊಕ್ರೆ, ನಿನ್ ಬಿದ್ರೆ ಕೇಳ್ಬೇಕಾ? ನೀನು ಕೊಕ್ರೆ, ನಿಮ್ಮ ಅಣ್ಣ ಕೊಕ್ರೆ. ಕಣ್ಣಾಯ್ತಲ್ಲಪ್ಪ ಚಿಕ್ಕಪ್ಪ, ಜಗಳ ತುಂಬಾ ಚೆನ್ನಾಗಿತ್ತು. ನರಸಿಂಹ ನೆತ್ತಗಿದ್ರೆ ಹೀಗಾಗ್ತಿತ್ತ? ಹೇಗೆ ನಮ್ ಚಿಕ್ಕಪ್ಪ ಕಣ್ಣು ಬಡ್ದ ಬದುಕೊಂಡ? ಇದು ನೆಟ್ಟಗಾಗ್ಲಿ, ಆಮೇಲೆ ನಾನು ಯಾರು ಅನ್ನೋದನ್ನ ತೋರಿಸ್ತೀನಿ. ಈಗತ್ತೇನೆ ಪ್ರಯೋಜನ, ಹೆಣ್ಣಿಗೆ ಗಂಭೀರನೆ ಭೂಷಣ ಅಂತ. ಗಂಡು ಬೀರಿ ಹಾಗೆ ಗಂಡಸ್ರಿಗೆ ಸಮಾನವಾಗಿ ನಿಂತ್ಕೋತೀವಿ ಅಂದ್ರೆ ಇಂಥ ಆಪತ್ತೆಲ್ಲ ಎದುರಿಸ್ಲೇಬೇಕಾಗತ್ತೆ. ಇನ್ಮೇಲಾದ್ರೂ ಬುದ್ಧಿ ಕಲ್ತ್ಕೋ. ಏಯ್, ದೇವರು ಕಣ್ ಕೊಟ್ಟಿರೋದೆ ಅಂದವಾಗಿರೋದನ್ನೆಲ್ಲ ನೋಡ್ಲಿ ಅಂತ ಕಣೆ. ಕಾಣ್ತಾ ಇದ್ದಿಲ್ಲ, ನೋಡಿದ್ರ ಫಲ ಎಲ್ ಬಿಡ್ತೀರಾ? ನಿಮ್ ಹೆಣ್ ಬುದ್ಧಿನ ಗಂಡ್ ಬುದ್ಧಿ ಚಪ್ಪಲ ಆದ್ರೆ ಹೆಣ್ ಬುದ್ಧಿ ತಾನಾಗೆ ಬರ್ತದೆ. ಗಂಡ್ ಯಾಕೆ ಚಪ್ಪಲ ಆಗ್ತಾನೆ? ಛಲಕ್ ಫಲಕ್ ಅಂತ ವಯ್ಯಾರ ಮಾಡಿ ನಮ್ಮಂತವ್ರ ತಲೆ ಕಡಿಸ್ಬಿಡ್ತೀರಾ, ಅದಕ್ಕೆ ಚಪ್ಪಲ ಅಂತ ಒಂದ್ ಹೆಸರು ಇಟ್ಬಿಡ್ತೀರಾ. ನಿಮ್ಮಂತವ್ರು ಸರಿಗಿದ್ರೆ ನಾವೆಲ್ಲ ಹಾಳಾಗೋಗ್ತೀವಿ. ಈಗ ನಿನ್ ಕತೆನೆ ತಗೋ. ಏನು ಹೇಳ್ತೀನಿ ತಾಳ್. ಯಾವುದೋ ಒಂದು ಮದುವೆಗೆ ನಿಮ್ ಊರಗ್ ಬಂದಿದ್ದೆ. ಹಿಂಗೆ ಹಿಂಗೆ ಮಾಡಿ ಒಂದೇ ಒಂದ್ ಕ್ಷಣದಲ್ಲಿ ನನ್ನನ್ನ ಬುಟ್ಟಿಗೆ ಹಾಕೊಂಡ್ಬಿಟ್ಟೆ. ಗಂಡು ಹೆಣ್ಣು ಮದುವೆ ಮನೆ ಬಿಟ್ಟು ಹೋಗಕ್ ಮುಂಚೆನೆ ನೀನು ನನ್ನಿಂದೆ ಕಂಬಿ ಕಿತ್ಬಿಟ್ಟೆ ಅಲ್ಲ. ಇದಕ್ಕೇನಂತಿ ಯವ್ವಿ, ಮದುವೆ ಮನೇಲಿ ನಾನು ಎಲ್ಲಿ ಹೋದ್ರು ಹಿಂದಿಂದೆ ಸುತ್ಕೊಂಡು ಹಲ್ಲಲ್ ಕಿರ್ಕೊಂಡು ಏನೇನೋ ಆಸೆ ತೋರಿಸಿ ಈಗ ನನ್ನೇ ಅಂತೀಯ? ತೆಗೆದ್ನಾಲಕ್ಕೆ ನಗ್ ಬಾರಿಸಿದ್ರೆ ತೆಪ್ಪಗ್ ಹೋಗ್ತಿದ್ನ? ನಾನ್ ಈ ಅಂತ ಅಲ್ಕಿಸ್ದೆ ಅಂತ ನೀನು ಶುರು ಹಚ್ಕೊಂಡ್ಬಿಟ್ಟೆ. ಉಪ್ಪು ಖಾರ ತಿನ್ನೋ ದೇಹ ಸುಮ್ಗಿರ್ತದ? ಬೀಸ್ತೆ ಬಲೇನ ಸಿಕ್ಕೇ ಲಫು ಲಫ್ ಅನ್ನೋದು. ಸಿನಿಮಾ ಸಿಡಿತಿಯಲ್ಲ, ಮಾಡೋದೆಲ್ಲ ಮಾಡ್ಬಿಟ್ಟು ಏನು ತಪ್ಪೇ ಮಾಡಿಲ್ಲ ಅಂತೀಯಲ್ಲ, ಇದು ಸರಿನಾ? ಸರಿ, ಆ ಸಮಯಕ್ಕೆ ನರಸಿಂಹ ಬಂದು ಕಾಪಾಡದೆ ಹೋಗಿದ್ರೆ ನಮ್ಮ ಮನದಲ್ಲ ಮಾನ ಬೀದಿಗೆ ಹೋಗ್ತಿತ್ತು. ಓಹೋ, ಬಹಳ ಚೆನ್ನಾಗಿದೆ ಕಟ್ಕತೆ. ಆ ನರಸಿಂಹನ್ ಮಾತನ ನೀನು ನಂಬಿಟ್ಯಾ? ಆ ಬೇವರ್ಸಿ ನನ್ ಬಲವಂತ ಮಾಡಕ್ ಬಂದಾಗ ಗೋಪಿ ಬಂದ್ ಕಾಪಾಡ್ದ ಗೊತ್ತಾ?
ಎಲ ಬಡ್ಡಿ ಮಗನೇ ನರಸಿಂಹ, ಇದನ್ನಂತ ಉಲ್ಟಾ ಹೇಳಿದೆ ನೀನು? ಹಂಗಾಗಕ್ಕಿಲ್ವಲ್ಲ, ಮತ್ತೆ ಹೆಂಗಾಯ್ತು? ಓಹೋ, ಇದೆಲ್ಲ ಗೋಪಿ ನನ್ನ ಮಗ ಮಾಡಿರೋ ಹಿಕ್ಮತ್ತು. ನೀನೇನೋ ಆಪತ್ತಿಗೆ ಸಿಕ್ಕಾಕೊಂಡಾಗು, ಅವನು ಬಂದು ನಿನ್ನ ಕಾಪಾಡಿದಾಗು, ಅದನ್ನ ನೀನ್ ನೋಡಿ ಮೆಚ್ಚಿ ಅವನು ದೊಡ್ಡ ಮನುಷ್ಯ ಅಂತ ತಿಳ್ಕೊಳ್ಳಿ ಅಂತ ಅವನು ಮಾಡಿರೋ ನಾಟಕ, ಅವನಂತರ ಉಸುರಳಿ ಇದ್ದಂಗೆ ಕ್ಷಣ ಕ್ಷಣಕ್ಕೂ ಬಂಧ ಬದಲಾಯಿಸೋನು, ಇದೇ ತರ ಎಷ್ಟು ಹೆಣ್ಣು ಮಕ್ಕಳು ದಿನ್ನೆ ಹತ್ತಿದಾನೆ ಅನ್ನೋದು ನನಗ್ ಗೊತ್ತು, ನಿನಗ್ ಗೊತ್ತಿಲ್ಲ ರಾಧ. ನನ್ನ ಆಪತ್ತಿನಿಂದ ಕಾಪಾಡ್ದವರನ್ನ ನಾನ್ ಸಾಯವರೆಗೂ ಮರೆಯಲ್ಲ ಅಣ್ಣ. ಏನ ಇದು, ಸಿಕ್ಕ ಜಾಗದಲ್ಲ ಒತ್ತಿ ಒತ್ತಿ ಅಂಗಡಿಕಿನ ಸೌದಾಗ್ಯದಲ್ಲೋ ಅನ್ನ ಸಿಗೋದ್ರಿ, ಹ್ಯಾಂಗೋ ಸಿಗುತ್ತೆ? ಅಯ್ಯೋ ನೀವು ಹಣ ಕೊಡಿ, ಅನ್ನ ತಾನಾಗ ಸಿಕ್ಕೇ ಸಿಗ್ತದೆ. ಹಿಂಗಂತೀಯ ತಗೋ, ಹಾ 260 ಹುಷಾರಿ, ಬರ್ತೇನೆ ಬಿದ್ದೆ ಅಡ್ಬಿದ್ದೆ ಅಡ್ಡೆಲ್ ಬಿದ್ದ್ಯೋ, ಹಳ್ಳಗ್ ಬಿದ್ದೇನು, ಖಾಲಿ ಹಾಳೆಗೆ ಹೆಬ್ಬಟ್ಟು ಒತ್ತು ಬಿಟ್ಟಲ್ಲ. ನಮಸ್ಕಾರ ಲಿಂಗಣ್ಣ, ಯಾವ ಬಂದೆ? ಈಗ ಬಂದೆ. ಏ ಮಾದ ಯಜಮಾನ್ರೆ, ಬಾರ ಇಲ್ಲಿ, ಇದ ಈ ಹಾಳೆ ಎಲ್ಲ ತೆಗೆದು ಇದ್ರಾಗ ಬಂದ್ರೆ ಹೊತ್ತಂತಂದ್ರೆ ಮಗನೇ ನಿಮ್ದೆ ಹೆಬ್ಬಟ್ಟು ಹೊತ್ತಿಸ್ತೀರಿ ಹುಷಾರು. ಏನ್ ಲಿಂಗಣ್ಣ, ನಿನಗ್ ಮದುವೆ ಇಲ್ಲ ಮುಂಜಿ ಇಲ್ಲ, ಯಾಕೆ ಇಷ್ಟು ಚಿಂತೆ ಮಾಡ್ತಾ ಇದೀಯಾ? ಏನೋ ಒಂದ್ ನಮೂನಿ ಇದೆಯಲ್ಲ, ಮೈಯಾಗ ಆರಾಮಿಲ್ಲೇನು? ನನಗೇನ್ರಿ, ಒಳ್ಳೆ ಗುಂಡ್ಕಲ್ ಇದ್ದಂಗಿದ್ದೀನಿ. ತಂಗಿ ಬೆಳೆದ್ ನಿಂತು ಬಿಟ್ಟಿದ್ದಾಳೆ ಸ್ವಾಮಿ ಮನೆಯಲ್ಲಿ, ಏನ್ ಮಾಡ್ಲಿ, ಒಬ್ಬ ಒಳ್ಳೆ ಗಂಡು ಹುಡುಕಿ ಅವಳು ಮದುವೆ ಮಾಡೋವರೆಗೂ ನನಗೆ ಈ ಚಿಂತೆ ತಪ್ಪಿದ್ದಿಲ್ಲ ನೋಡಿ. ಏನು ನಿನಗೆ ಅಷ್ಟು ದೊಡ್ಡ ತಂಗಿದ್ದಾಳೆ? ಏನು ತೆಂಗಿನ ಮರದಾಗ ಬೆಳೆದ್ ನಿಂತಿದ್ದಾಳೆ ಸ್ವಾಮಿ. ಈಗಿನ ಕಾಲದ ಹೆಣ್ಣು ಮಕ್ಕಳ ಹಾಗೆ ಬುರು 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 ಅಂತ ಅಲಸಂದಿ ಹೊಡಿ ಬೆಳೆದ ಬೆಳೆದ ಬಿಡ್ತಾರೆ. ಅಲ್ಲ ಒಂದು ಒಳ್ಳೆಯ ಸಂಬಂಧ ನೋಡಿ ಲಗ್ನ ಮಾಡಿಬಿಡುತ್ತಾನೆ. ನಾನು ಎಲ್ಲ ಕಡೆ ಹುಡುಕ್ತಾ ಇದ್ದೀನಲ್ಲ, ಸಿಗಬೇಕಲ್ಲ ಸ್ವಾಮಿ. ನೋಡು ನಿನಗೇನು ಅಭ್ಯಂತರ ಇಲ್ಲ ಅಂತಂದ್ರೆ, ನನಗೆ ಹ್ಯಾಂಗೂ ಒಬ್ಬನೇ ಮಗ ಮನ್ಮಥ, ಮನ್ಮಥ ಇದ್ದಾಗಿದ್ದಾನೆ. ನೀನು ಹೂ ಅನ್ನು ಎರಡೂ ಖರ್ಚು ಒಂದು ಆರೇ ವರ್ಷ ಬಿಟ್ಟು ಮುಗಿಸ್ಬಿಡ್ತೀನಿ, ಮತ್ತಿನ್ನೇನು? ಅಷ್ಟು ಮಾಡಿ ಸ್ವಾಮಿ, ನನ್ನ ತಂಗಿ ನಿಮ್ಮ ಮನೇಲಿ ಸುಖವಾಗಿರ್ತಾಳೆ, ನಿಮ್ದು ಚಿನ್ನದಂತ ಮನಸ್ಸು ಸ್ವಾಮಿ. ಊರ ಎಲ್ಲ ಹಾಗೆ ಅಂತಾರೋ, ನನ್ನ ಬಹಳ ದೊಡ್ಡ ಮನುಷ್ಯ ಅಂತಾರೆ. ನೋಡು ಇವತ್ ಸಂಜೆ ಕಡೆ ನಮ್ಮ ಮನೆಯವ್ರನ್ನು ನನ್ನ ಮಗನ್ನು ಕರ್ಕೊಂಡು ನಿಮ್ಮ ಮನೆಗೆ ಬರ್ತೀನಿ. ಶುಭಾಶಯ ಶೀಘ್ರಂ, ಇಂಥ ಕೆಲಸದಲ್ಲಿ ವಿಳಂಬ ಮಾಡಬಾರ್ದು, ಎಲ್ಲ ಎಲ್ಲ ಏರ್ಪಾಟು ಮಾಡ್ಕೊಂಡ್ಬಿಡು. ಕುಂದಾಪುರದಲ್ಲಿ ಚಿನ್ನಪ್ಪ ಅಂತ ದೊಡ್ಡ ಸಾಹುಕಾರ ಇದ್ದಾರೆ, ಅವ್ರಿಗೊಬ್ಬನೇ ಮಗ, ಅವನಿಗೆ ನೀನು ಕೊಟ್ಟು ಮದುವೆ ಮಾಡಬೇಕು ಅಂತಿದ್ದೀನಿ. ಇವತ್ ಸಾಯಂಕಾಲ ನೀನು ನೋಡಕ್ ಬರ್ತಾರೆ, ನೀನು ಆ ಸೀರೆ ಉಟ್ಕೊಂಡು ಲಕ್ಷಣವಾಗಿರ್ಬೇಕಮ್ಮ. ಈ ವಿಷಯ ಮೊದ್ಲೇ ನಂಗೆ ಯಾಕಣ್ಣ ಹೇಳಲಿಲ್ಲ? ಈಗ ಹೇಳ್ತಾ ಇದ್ದೀನಲ್ಲಮ್ಮ, ಹಣವಂತನ ಮದುವೆ ಮಾಡ್ಕೊಂಡು ನೀನು ಸುಖವಾಗಿ ಬಾಳ್ಬೇಕು, ಅದನ್ನ ನಾನು ಕಣ್ ತುಂಬಾ ನೋಡಬೇಕು, ಇದೇ ನನ್ನ ಆಸೆನಮ್ಮ. ಹಣವಂತನ ಕೈ ಹಿಡಿದ್ರೆ ಸುಖವಾಗಿರ್ತಾರೆ ಅನ್ನೋದು ಸುಳ್ಳಣ್ಣ. ಗತಿ ಇಲ್ದವನ್ ಕಟ್ಕೊಂಡ್ರೆ ಕೊನೆವರೆಗೂ ಕೂಲಿ ಮಾಡಿ ಗಂಜಿ ಕುಡಿಬೇಕಾಗತ್ತೆ. ಗಂಜಿ ಕುಡಿದ್ರು ಪರವಾಗಿಲ್ಲ, ನೆಮ್ಮದಿ ಆದ್ರೆ ಇರುತ್ತೆ. ನೀನೇನ್ ಬೇಜಾರ್ ಮಾಡ್ಕೋಬೇಡಣ್ಣ, ನಾನೊಬ್ರನ್ನ ಇಷ್ಟಪಟ್ಟಿದೀಯಾ? ಅವನ್ ಯಾರು ಅನ್ನೋದು ನನಗ್ ಗೊತ್ತು, ಗಿಳಿನ್ ಸಾಕಿ ಗಿಡಗನ್ ಕೈಗೆ ಒಪ್ಪಿಸ್ಲಾರೆ. ನೀನ್ ತಿಳ್ಕೊಂಡಿರೋ ಹಾಗೆ ಗೋಪಿ ಕೆಟ್ಟವನಲ್ಲಣ್ಣ, ಈಗ ಅವ್ನು ತುಂಬಾ ಬದಲಾಯಿಸಿದಾನೆ. ನಾಯಿ ಬಾಲ ನೆಟ್ಟಿಗಾ ದಿವಸ ಅವನಿಗೆ ಬುದ್ಧಿ ಬರೋದು. ದಾದಾ ನನ್ ಪ್ರಾಣ ಇರೋವರೆಗೂ ಸರಿ, ನೀವಿಬ್ರು ಒಂದಾಗ ನಾನು ಬಿಡೋಲ್ಲ. ಬಿಡಲ್ಲ ಅಂದ್ರೆ ನನ್ನ ಹೆಣ ನೋಡ್ಬೇಕಾಗತ್ತೆ. ದಾದಾ, ತಾಯಿ ಅಂತ ತಪ್ಪಲಿ ಆದ್ರಿಂದ ಅದೆಷ್ಟು ಪ್ರೀತಿಯಿಂದ ಸಾಕಿದೆ ಅಮ್ಮ. ನಾನು ಮದುವೆ ಮಾಡ್ಕೊಂಡ್ರೆ ಬರೋ ಹೊತ್ತಿಗೆ ಅಂತ ನಿನಗೇನ್ ತೊಂದರೆ ಆಗುತ್ತೋ ಏನೋ, ನನ್ನ ಸುಖನೆಲ್ಲ ಬದಿಗಿಟ್ಟು ಕಣ್ಣಾಗಿ ಸಾಕಿದೆ ಅಮ್ಮ.
ಆದ್ರೆ ಇವತ್ತಿಗೆ ಅಣ್ಣ ಬೇಡವಾಗ್ಬಿಟ್ಟಲ್ಲ, ಪರವಾಗಿಲ್ಲಮ್ಮ ಪರವಾಗಿಲ್ಲ. ನೋಡಮ್ಮ, ಇವತ್ತಿನ ನೋಡಕ್ ಬರ್ತಾರೆ, ಈ ಅಣ್ಣನ ಮೇಲೆ ಏನಾದ್ರು ಸ್ವಲ್ಪ ಕರುಣೆ ಇದ್ರೆ ನನ್ನ ಮಾತು ಉಳಿಸಮ್ಮ, ನನ್ನ ಮಾತು ಉಳಿಸು. ಗೋಪಿ, ನಾನು ಇನ್ನೊಬ್ಬನ ಹೆಂಡತಿ ಆಗಕ್ ಮುಂಚೆ ನನಗೆ ತಾಳಿ ಕಟ್ಬಿಡ್ತೀಯಾ? ರಾಧಾ ರಾಧಾ, ಬೊಂಬೆಗಳ ಮದುವೆ ಮಾಡೋದಕ್ಕೂ ಸ್ವಲ್ಪ ಟೈಮ್ ಬೇಕು. ಅಂದ್ರೆ ಮದುವೆ ಅನ್ನೋದು ಗಂಡು ಹೆಣ್ಣು ಸಾಯೋವರೆಗೂ ಕೂಡಿ ಬಾಳೋ ಬಂಧನದ ಬೆಸುಗೆ. ಅದಕ್ಕೂ ಹಿರಿಯರು ಒಪ್ಪಿಗೆ ಬೇಕು, ಸಂಪ್ರದಾಯ ಬೇಕು. ನೋಡು, ನಮ್ಮಣ್ಣ ಅತ್ಗೆ ನನಗ್ ತಂದೆ ತಾಯಿ ಸಮಾನ. ಮೊದ್ಲು ಅವ್ರು ಒಪ್ಪಿಗೆ ಬೇಕು. ಅವ್ರು ಒಪ್ತಿದ್ರೆ ನಾನು ಒಪ್ಸೋದಕ್ ಪ್ರಯತ್ನ ಪಡ್ತೀನಿ. ನೀನ್ ಯಾಕೆ ನನ್ನ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ತಿಲ್ಲ? ರಾಧಾ, ಅಣ್ಣ ಅವರು ನಿಮ್ಮನ್ನ ಅರ್ಜೆಂಟ್ ಆಗಿ ಕರ್ಕೊಂಬರಕ್ ಹೇಳಿದ್ರು. ಗೋಪಿ, ನನ್ ವಿಷಯ ನನ್ ತಲೆ ತಿನ್ಬೇಡ ರಾಧಾ. ಆದಷ್ಟು ಬೇಗ ನಾನ್ ನಿನ್ ಮದುವೆ ಮಾಡ್ಕೋತೀನಿ, ಸರಿನಾ? ಹಾ ಮಾಡ್ಕೋ, ನನ್ನ ಹೆಣ ಜೊತೆ. ಅದ್ರ ಜೊತೆನೆ ಮಾಡ್ಕೋತೀನಿ, ಹೋಗೆ. ಯಾಕಾ ನಿನ್ನ ಉಳಿಸಿ ಜೀವಮಾನ ಪೂರಾ ನಿನ್ ಜೊತೆ ಸಾಯಣ ಅಂತ ಬೇಜಾರಾಯ್ತಾ? ಯಾಕೆ? ತಾಳಿ ಕಟ್ಟಕ್ಕೆ ಹೆಣ ಸಿಗ್ಲಿಲ್ಲ ಅಂತ. ನಿನ್ ಬಾಯ್ ಹ್ಯಾಂಗ್ ಮುಚ್ಚಿಸ್ಬೇಕು ಗೊತ್ತಿಲ್ವಲ್ಲ. ಮದ್ವೆ ಮಾಡ್ಕೋ. ಮದ್ವೆ ಆಗೋರ್ಗೂ ಯಾಕೆ ಕಾಯ್ತೀನಿ, ಈಗ್ಲೇ ಮುಚ್ಚತೀನಿ. ಒಂದ್ ಎರಡು ನಿಮಿಷ ಬಿಟ್ಟು ಬರಬಾರ್ದೇನು? ಅಷ್ಟಲ್ಲಿ ಕುಂದಾಪುರ ಏನ್ ಯೋಚನೆ ಮಾಡ, ನಮ್ ಸಿಡ್ಲ ಮರಿ ಇದಾನಲ್ಲ. ಬನ್ನಿ ಬನ್ನಿ ಹೇಳು. ಹೋಗ್ಲಿ, ಎಲ್ಲಿಗೆ ಹೋಗ್ತಾ ಇದೀರಿ? ನಿಂತಿದ್ದೀಯ? ಇಲ್ಲ, ನನ್ ಮದುವೆ. ಏನ್ರಿ ಅದು, ಒಂಟೆ ಬ್ರಾಹ್ಮಣ ಒಂಟೆ ಸಿಂತಾನೆ. ಅನೆಷ್ಟ್ ಮುಂಡದೆ ತೊಲಗ ಆ ಕಡೆ. ಊರಿಗೆ ಬರ್ತಿದ್ದಾಗ ಅಭಿಷೇಕ ಮುಂಡ್ಯದು. ಏನ್ರಿ ಇದು, ಊರಿಗೆ ಬರ್ತಿದ್ದಂಗೆ ಅಭಿಷೇಕನ ಆದ್ಬಿದೆ. ಬೆಕ್ಕ ಓಡಾಡ್ಬಾರ್ದೇನೆ ಸುಂದರೆ. ಅಬ್ಬ ಅಬ್ಬ, ಬೆಕ್ಕ ನೋಡಿ ಎಷ್ಟ್ ಚೆನ್ನಾಗಿದೆ. ಯೋ, ಯಾವ ನೀವು ರಸ್ತೆ ಮಧ್ಯೆ ಕೂತಾನೆ? ಭೂಮಿ ತಾಯಿ ಆಣೆಯಾಗಿ ನಾವು ಒಂದೇನೆ, ಜೀವ ಜೀವ ಸೇರಿ ಹಾಡೋ ರಾಗೊಂದೇನೆ.
ಸ್ವಾಗತ. ಎಲ್ಲೆಲ್ಲೂ ಸಂತೋಷ ತಂದಿದ್ದ ಪ್ರೇಮದ ಸಂಗೀತ. ಭೂಮಿ ತಾಯಿ ಆನೆಯಾಗಿ ನಾವು ಒಂದೇ ಜೀವ ಜೀವ ಸೇರಿ ಹಾಡೋದಾಗೊಂದೇನೆ. ಒಬ್ಬ ಮನುಷ್ಯ ಒದ್ದಾಡ್ತಾ ಇರೋದ್ ನೋಡ್ಕೊಂಡು ಕಲ್ಲಾಗ್ ನಿಂತಿದ್ರಲ್ಲ. ಗಂಡ ಏನಮ್ಮ ವಯಸ್ಸಾಯ್ತು ಅಷ್ಟು ಗೊತ್ತಾಗಲ್ವಾ ನಿಮ್ಗೆ? ಇನ್ನು ತಾಳಿ ಕಟ್ಟಿಲ್ಲ ನೋಡ್ದೇನೆ. ಆಮೇಲೆ ಜಗಳ ಕರಿ ಮೊದ್ಲು ಇವ್ರಿಗೆ ಏನಾಗಿದೆ ನೋಡ್ರಿ. ಅಯ್ಯೋ ಏನಂದ್ರ ಅಯ್ಯೋಯ್ಯೋ ಸರಿ ಆಡ್ತಿಲ್ವಲ್ಲಿ ಸರಿಯಾಗಿ ನೋಡ್ರಿ ಇಲ್ಲಿ ನೋಡ್ರಿ ಕೊನೇ ಉಸುರು. ಅಯ್ಯೋ ನಮ್ಮಣ್ಣ ನೂರು ಸಲ ಹೇಳ್ದ ಕುಂದಾಪುರ ಚಿನ್ನಯ್ಯನ ಮಗ ಮನ್ಮಥ ಇದ್ದಾಗಿದ್ದಾನೆ ಅವನ್ನೇ ಮದುವೆ ಮಾಡ್ಕೋ ಅಂತ. ಅವನ್ನ ಬಿಟ್ಟು ನಿಮ್ಮನ್ ನಂಬ್ಕೊಂಡ್ ಬಂದಲ್ಲ. ನನ್ನ ಹೊಟ್ಟೆಲಿರೋ ಮಗುನ ಅನಾಥ ಮಾಡ್ಬಿಟ್ರಲ್ಲ. ಅಯ್ಯೋ ಏನಮ್ಮ ಯಾರ ಮನೆಯವ್ರಲ್ಲಿನು? ನಮ್ಮೂರಲ್ಲಿ ಲಿಂಗಣ್ಣ ಅಂತ ಒಬ್ಬ ಇದಾನೆ ಗೊತ್ತಾ? ಲಿಂಗಣ್ಣ ಯಾವ ಲಿಂಗಣ್ಣ ಮರಿ? ಅದೇ ಬಾಯ್ ಬಡ್ಕ. ಬಾಯ್ ಬಡ್ಕ ಪಪ್ಪು ಹೊಟ್ಟೆ ಸುಟ್ಟ ಅದೇ ಮೀನಿನ ದಲ್ಲಾಲಿ. ಅವನ್ ತಂಗಿನ ಇವಳು ಜಲ ಚುಮ್ಸಿ ಸರಿ ಹೋಗ್ತಾರ. ಹೌದಾ? ರಾಧಾ ರಾಧಾ ಅಪ್ಪ ಅಮ್ಮ ಓಡ್ ಬನ್ನಿ ಓಡ್ ಬನ್ನಿ ಕಂಡ್ಬಿಟ್ಬಿಟ್ಟ. ನೋಡ್ರಿ ನೀವು ಕೊಡ್ತಾ ಇರೋ ಕೂಲಿ ನಮ್ಮ ಹೊಟ್ಟೆ ಬಟ್ಟೆಗೆ ಸಾಕಾಗೋದಿಲ್ಲ, ಇನ್ನು ಮುಂದೆ ನಿಂತ ಕೆಲಸ ಮಾಡಕ್ಕಿಲ್ಲ. ಆಹಾ ಅಲ್ರಯ್ಯ ನೀವೆಲ್ಲ ಇದ್ದಕ್ಕಿದ್ದಂಗೆ ಹಿಂಗ್ ಅಂದ್ಬಿಟ್ರೆ ನಾನೇನ್ ಮಾಡ್ಬೇಕು? ಲಾಭ ಹೆಚ್ಚಿಗೆ ಸಿಕ್ಕಿದ್ರೆ ನಾನೇ ಕೊಡ್ತೀನಿ. ಈ ಗಿಲಿಟ್ ಮಾತಲ್ಲ ನಿಮ್ಮಲ್ಲಿ ಇಟ್ಕೊಳ್ರಿ, ಲಾಭ ಇಲ್ದೆ ಇಲ್ಲಿ ಯಾವನು ಯಾವ ಪೋಲಿ ಮಾಡಕ್ಕಿಲ್ಲ. ಈ ತಲಹಟ್ಟೆ ಎಲ್ಲ ನನ್ನ ಹತ್ರ ನಡೆಯಕ್ಕಿಲ್ಲ.
ಆಸೆಗೆ ಒಂದ್ ಮಿತಿ ಇಟ್ಕೊಳ್ರ. ಅದೆಲ್ಲ ಬೇಡ್ರಿ, ನೀವು ಕೊಡಲ್ಲ ಅಂದ್ರೆ ನಾವು ಬರಲ್ಲ. ಬರ್ದಿದ್ರೆ ಹೋಗ್ರಲ್ಲ, ನಿಮ್ಮ ನಂಬಿದ ವ್ಯಾಪಾರ ಮಾಡ್ತಾ ಇಲ್ಲ ಇಲ್ಲಿ. ಬಂದ್ರ ಇವನ ಹತ್ರ ಕಣಿ ಉದ್ದು ರಾಜು. ಏನ ನೀವಿರೇ ಎಲ್ಲೋಗ್ತಾ ಇದೀರ? ಏನಾಯ್ತು ಇವ್ರಿಗೆ? ಯಾಕಂದ್ರೆ ಅವ್ರನ್ನೆಲ್ಲ ಕಳಿಸ್ಬಿಟ್ಟೆ, ಇವತ್ ಕೆಲಸ ಇಲ್ವಾ? ನಾನೆಲ್ಲಿ ಕಳ್ಸದ್ನು, ಕೂಲಿ ಹೆಚ್ಚಿಗೆ ಬೇಕು ಅಂದ್ರು ಆಗೋಲ್ಲಪ್ಪ ಅಂದೆ, ಅದಕ್ಕೆ ಹೋಗ್ತಾ ಇದಾರೆ. ಏನ್ ಮಾಡ್ಬೇಕು, ಏನ್ ಕಥೆಯೋ? ಇದಕ್ಕೆ ನೀನ್ ಯಾಕೆ ಇಷ್ಟು ಬೇಜಾರು ಮಾಡ್ಕೊತಾ ಇದೀಯ? ಜವಾಬ್ದಾರಿ ಹೊತ್ಕೊಂಡಿದ್ದೀನಲ್ಲಪ್ಪ ಅದಕ್ಕೆ. ಅಲ್ಲ, ಇವರು ದಿಢೀರ್ ಅಂತ ಕೈ ಕೊಟ್ಬಿಟ್ರಲ್ಲ, ಇವತ್ತು ನಾವು ಮೀನ್ ಸಪ್ಲೈ ಮಾಡದೆ ಹೋದ್ರೆ ನಮ್ ಕಾಂಟ್ರಾಕ್ಟ್ ಗತಿ ಏನಾಗ್ಬೇಕು? ನಮ್ ಕೆಲಸ ನಾವ್ ಮಾಡ್ಕೊಂಡ್ರಾಯ್ತು, ಇದಕ್ಕೆ ನೀನ್ ಯಾಕೆ ಒದ್ದಾಡ್ತೀಯ? ಲೇ ಮಲ್ಲೇಶ, ಮನೆಗೆ ಹೋಗಿ ಅತ್ತೆಗೆ ಹೇಳು, ಇವತ್ ನಾವಿಬ್ರೆ ಸಮುದ್ರಕ್ಕೆ ಹೋಗ್ತಾ ಇದೀವಿ ಅಂತ. ಸರಿ ಬಾಣ ಹೋಗೋಣ. ಲೆಕ್ಕಾಚಾರದ ಲೆಕ್ಕಾಚಾರ ನೋಡು, ಎಲ್ಲ ನಮ್ ಲೆಕ್ಕದಂಗೆ ಆಗೋಯ್ತು. ಅದಕ್ಕೆ ನಿನಗೆ ಬಹುಮಾನ ತಿದ್ದೀನಿ ತಗೋ. ಅಲ್ಲ, ಇದನ್ನು ಒರಿಜಿನಲ್ ಬಾ, ಸ್ವಲ್ಪ ಹಾಕು ಅಂತೆ. ಬೇಡಪ್ಪ, ಆಕ್ಷನ್ ಐತೆ. ಇದನ್ನ ಹಾಕೊಂಡು ಅಲ್ಲಿ ಹೋದ್ರೆ ಆಮೇಲೆ ಅಲ್ಲ ಆಡ್ಕೊಂಡು ಆಕ್ಷನ್ ಆಗ್ಬೇಕಾಯ್ತದ. ಬರ್ತೀನಿ. ಬಾರದ ಬಾ. ಏನು ಇಷ್ಟು ದೂರ ಬಂದ್ಬಿಟ್ಟಿದೀಯ? ಮನೇಲೇ ಕೂತ್ ಬೇಜಾರಾಯ್ತು, ಅದಕ್ಕೆ ಬಂದೆ. ಹರಿ ಎಲ್ಲಿ ಕಾಣ್ತಾ ಇಲ್ವಲ್ಲ? ಹರಿನಾ? ಎಲ್ಲೋ ಆಡ್ತಾ ಇರ್ಬೋದು. ರಾಧಾ, ನಿನ್ನೆ ಯಾರೋ ನಿನ್ ನೋಡಕ್ ಬಂದಿದ್ರಂತಲ್ಲ, ತುಂಬಾ ಸಾವುಕಾರರು. ಹುಡುಗನು ಲಕ್ಷಣವಾಗಿದ್ದಾನಂತೆ. ಹೌದು ಲಕ್ಷ್ಮಕ್ಕ, ತುಂಬಾ ಲಕ್ಷಣವಾಗಿದ್ದ. ಹಾಗಿದ್ಮೇಲೆ ನೀನು ಒಪ್ಕೊಂಡೆ ಅಂತಾಯ್ತು. ಏನ್ ಮಾಡೋದಕ್ಕ, ಗೊತ್ತಿರೋ ವಿಷಯ ತಾನೆ. ಯಾವುದು? ಈ ಹಿರಿಯರ್ ಪಾಲಿಗೆ ಹೆಣ್ಣು ಬಲಿಗೆ ಹೋಗೋ ಕುರಿ ಸಮಾನ ತಾನೆ. ಅಂದ್ರೆ? ಅಂದ್ರೆ ಗಂಡ ಅನ್ನಿಸ್ಕೊಳ್ಳೋನ ಹತ್ರ ಗಂಟಿದ್ರೆ ಸಾಕು, ಅವನ್ ಕುತ್ತಿಗೆ ಗಂಟು ಹಾಕಿ ಮನೆಯಿಂದಲೇ ಕಳಿಸ್ಬಿಡ್ತಾರೆ. ಈಗ ನಮ್ಮ ಅಣ್ಣನು ಆ ಮನ್ಮಥಂಗೆ ಗಂಟು ಹಾಕ್ತಾನಂತೆ. ತಿರ್ಗಾ ಬಂದಿದ್ದ. ಹರಿ ನೋಡು ಮತ್ತೆ. ಅಮ್ಮ ಅಮ್ಮ, ರಾಧಕ್ಕನ್ ಮದ್ವೆ ಮಾಡ್ಕೊಳ್ಳೋಕ್ ಗಂಡ ಬಂದಿತ್ತಲ್ಲ, ಅದಿಂಗಿತ್ತು ಗೊತ್ತಾ? ನೋಡು ದೊಡ್ಡವ್ ನಾಗಲ್ ಅನ್ಬಾರ್ದು, ಆಡಿದ್ದಾಯ್ತಲ್ಲ, ಓದ್ಕೊಚ್ಚನ. ನೀವೇ ಹೇಳಿ ಅಕ್ಕ, ಕಂಡು ಕಂಡು ಅಂತ ಹೆಗ್ನ ಯಾರ್ತಾನೆ ಮದುವೆ ಮಾಡ್ಕೋತಾರೆ? ನನಗಿಷ್ಟ ಇಲ್ಲ ಅಂತ ಹೇಳ್ಬಿಟ್ಟೆ. ನಮ್ಮ ಮನೆಯಲ್ಲೂ ಇದೇ ಕಥೆ. ನಮ್ಮ ಮನೆಯವರು ಶಿವಪುರದಲ್ಲಿ ಗೋಪಿಗೊಂದು ಹೆಣ್ಣು ನೋಡಿದ್ದಾರೆ, ಗೋಪಿಗಂತೂ ಇಷ್ಟ ಇಲ್ಲ. ಹೌದಾ? ಇಬ್ಬರು ಸುಮ್ನೆ ಬಿಡ್ತಾರ? ಬಲವಂತವಾಗಿ ತಮ್ಮನ್ನ ಕರ್ಕೊಂಡು ಶಿವಪುರಕ್ಕೆ ಹೋಗಿದ್ದಾರೆ. ಏನಾಗುತ್ತೋ ನೋಡ್ಬೇಕು. ಆ ಹುಡುಗಿ ನಿಮ್ಗೂ ಇಷ್ಟನಾ? ನೋಡ್ರದ, ಹೆಣ್ಣಿಗೆ ರೂಪಿನ ಜೊತೆ ಗುಣ ಒಳ್ಳೆ ಮನತನನೂ ಇರಬೇಕು ಅಂತಾರೆ. ಇವೆಲ್ಲ ಹುಡುಗಿಗಿರುವಾಗ ನಾನು ಒಪ್ಲೇಬೇಕಲ್ವಾ? ರಾಧಾ, ಏ ರಾಧಾ, ಯಾ ಕಲ್ತಿದ್ಯ? ಏನಾಯ್ತು ಲಕ್ಷ್ಮಕ್ಕ? ನಾನು ಏ ರಾಧಾ, ನೋಡು ದೀಪ ಹಚ್ಚೋತ್ನಲ್ಲಿ ಹೆಣ್ಮಕ್ಳು ಕಣ್ಣೀರಾಗ್ಬಾರ್ದು. ರಾಧಾ, ಗೋಪಿಗೆ ಹೆಂಡತಿ ಆಗೋಳ್ನ, ತೋರಿಸ್ತೀನಿ ಬಾ. ಬಾ ಅಂದ್ರೆ ಬರ್ಬೇಕು. ಬಾ. ಇವಳೆ ಚೆನ್ನಾಗಿದ್ದಾಳ ನೋಡಿ. ರಾಧಾ, ನನ್ ತಂಗಿ ಆಗೋಳು ಎಷ್ಟು ಮುದ್ದಾಗಿದ್ದಾಳ ನೋಡು. ಲಕ್ಷ್ಮಕ್ಕ,
ಹೊಡೆದಂತ ಹಡಗನೇ ತಂದಡಕ್ಕೆ ಹಾಕಿದೆ. ಇನ್ನು ಈ ದೋಣಿಲಿ ಹೋದವರು ಬದುಕಿರ್ತಾರೆ, ಪ್ರಕೃತಿ ಎದುರಲ್ಲಿ ಯಾರೂ ಇಲ್ಲ. ಸಾವಿರಾರು ಜನ ಕನ್ನ ನೀಡೋ ಸಮುದ್ರ ಸಾವಿರಾರು ಜನ ಬಲಿನೂ ತಗೊಂಡ್ಬಿಡುತ್ತೆ. ಈ ಕಡೆ ಜ್ಞಾನ ಬರಂಗ್ ಮಾಡಿ ಆಮೇಲೆ ಯಾರು ಅಂತ ವಿಚಾರಣೆ ಮಾಡವ. ಗೋಪಿ ಇದನ್ ಕುಡಿ. ಮೊದಲು ನೀನ್ ಕುಡಿ ನರಸಿಂಹ. ಗೋಪಿ ಹಳೆದನ್ನೆಲ್ಲ ಮರೆತು ನನ್ನ ಕ್ಷಮಿಸ್ತೀಯ? ನರಸಿಂಹ, ಮಾಡಿದ ತಪ್ಪನ್ನ ತಿಳ್ಕೊಂಡಾಗ್ಲೇ ನಿಜವಾದ ಮನುಷ್ಯ ಆಗೋದು. ನಾನದನ್ನೆಲ್ಲ ಯಾವತ್ತೂ ಮರೆತುಬಿಟ್ಟೆ ಕಣೋ, ಯಾವತ್ತೋ ಮರೆತುಬಿಟ್ಟೆ. ಗೋಪಿ ನರಸಿಂಹ, ಗೋಪಿ ನೀವಿಬ್ರು ಒಂದಾಗಿದ್ದನ್ನು ನೋಡಿ ಸಮುದ್ರ ಮಧ್ಯದಲ್ಲಿ ಬಾಯಾರಿಕೆಯಿಂದ ಒದ್ದಾಡ್ತಿದ್ದಾಗ ಕುಡಿಯೋಕೆ ನೀರು ಸಿಕ್ಕಿದ್ರೆ ಎಷ್ಟು ಆನಂದ ಆಗುತ್ತೋ ಅದಕ್ಕಿಂತಲೂ ಹೆಚ್ಚಿನ ಆನಂದ ಈಗ ನನಗಾಗ್ತಿದೆ ಕಂಡ್ರು. ಏಯ್, ನಮ್ಮ ನಾಯಕ ಕರೀತಾವನೆ, ಬಂದ್ರಲ್ಲ. ನೀವು ಸಮುದ್ರದ ಬಿರುಗಾಳಿಗೆ ನಮ್ ದೋಣಿ ಸಿಕ್ಕಿ ಮುಳುಗೋಯ್ತು. ಪ್ರಜ್ಞೆ ಬಂದಾಗ ನಾವಿಲ್ಲಿದ್ವಿ. ಸಾಯೋ ಸ್ಥಿತಿಲಿ ನಮ್ ಜೀವನ ಉಳಿಸಿ ಪುನರ್ಜನ್ಮ ಕೊಟ್ರಿ. ಈ ನಿಮ್ಮ ಉಪಕಾರ ನಾವು ಯಾವತ್ತೂ ಮರೆಯಲ್ಲ. ನಮ್ ಹೆಂಡತಿ ಮಕ್ಕಳು ನಾವು ಸತ್ತೇ ಹೋಗಿರ್ಬೇಕು ಅಂತ ಅನ್ಕೊಂಡಿರ್ಬೋದು. ನಿಮಗ್ ಕೈ ಮುಗಿದೀವಿ. ಹೇಗಾದ್ರೂ ಮಾಡಿ ನಮ್ ಮೂರ್ ಜನನು ಕಳ್ಸಿಕೊಟ್ಬಿಡ್ತೀರಾ? ನೋಡಿಯೋ, ನಾಲ್ಗೆನೆ ಬಿದ್ದೋಯ್ತೈತೆ. ಸತ್ಯವಾಗ್ಲೂ ನಾವು ಸುಳ್ಳು ಹೇಳ್ತಾ ಇಲ್ಲ. ನಮ್ ಮಾತು ನಂಬಿ. ಅಪ್ಪಯ್ಯ, ಎಲ್ಲಿಂದ ಇಳ್ಕೊಂಡು ಬಂದ್ರು ಇವ್ರನ್ನ? ಇವರ ನಾಯ್ಕ, 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 ಇಬ್ರು ಬಂದಿಗಳು ನಮ್ ಗವಿಯಿಂದ ತಪ್ಪಿಸ್ಕೊಂಡು ನಮ್ ನಾಯ್ಕ ಇದೈಕಲ್ಲ ಸಾಯಿಸಿ ಹೊರಗಿದ್ರು. ಅವ್ರು ನೀರ್ ಕಟ್ಟಾಕಿದ್ದೀವಿ. ತಪ್ಪಿಸ್ಕೊಂಡು ಹೋಯ್ತಿದ್ರ? ನಮ್ಮ ಕ್ರೆಡಿಟ್ ಸಾಯಿಸಿ ಓಡೋಗೋಷ್ಟು ನೆಡವ ನಿಮ್ಗೆ. ಈ ವಜ್ರಕೋಟೆಯಿಂದ ತಪ್ಪಿಸ್ಕೊಂಡು ಹೋಗೋದು ಒಂದೇ, ಇನ್ನೊಂದಪ್ಪ ಅವನೊಟ್ಟೆ ಗುಟ್ಟೋದು ಒಂದೇ. ಈಗ ನಿಮ್ ನಾಸ್ತಕ್ಕೊಂದು ಪರೀಕ್ಷೆ, ಇಬ್ರಲ್ಲಿ ಅವನು ಉಳಿತಾನೋ ಅವನಿಗೆ ಜೀವದಾನ ಮಾಡ್ತೀನಿ. ನಾಯ್ಕ,
ಜಗ್ಗು 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 ಹರಿ ಬಾಪ ಮನೆಗೆ ಹೋಗೋಣ. ಏನಮ್ಮ ಅಪ್ಪ ಚಿಕ್ಕಪ್ಪ ಇಂದ ಬರಲೇ ಇಲ್ಲ. ಬರ್ತಾರೆ ಬಾಪ, ಬರ್ತಾರೆ ಬರ್ತಾರೆ ಅಂತ ಸುಳ್ಳು ಹೇಳ್ತಿಲ್ಲಮ್ಮ. ಎಲ್ರು ಹೇಳ್ತಾರೆ ಅಪ್ಪ ಚಿಕ್ಕಪ್ಪ ಸತ್ತೋಗ್ಬಿಟ್ರು ಅಂತ. ಹರಿ ಊಟ ಮಾಡುವಾಗ ಚಿಕ್ಕಪ್ಪಂದೇಗೆ ಅಪ್ಪ, ಮಲ್ಕೊಳ್ಳುವಾಗ ಅಪ್ಪಂದೇಗೆ ಅಪ್ಪ. ಅವ್ರು ಬರ್ತಾರೆ ಎಂದ ಆಸೆಯಿಂದ ಕಾಯ್ತಾ ಇದ್ದೀನಮ್ಮ. ಅಮ್ಮ ನನ್ನ ಮನೆಗೆ ಹೋಗು ಅಂತೇಳಿ ನೀನ್ ಯಾಕಮ್ಮ ಅಳ್ತಾ ಇದೀಯಾ? ಬಾ ಅಮ್ಮ ಮನೆಗೆ ಹೋಗೋಣ. ಅಳ್ಬೇಡಮ್ಮ, ನೀನತ್ತೆ ನಂಗೂ ಅಳು ಬರತ್ತೆ. ಬಾ ಅಮ್ಮ ಮನೆಗೆ ಬಾ ಅಮ್ಮ. ಬೈದ್ ಹೇಳೋರು ಬದುಕೋಕ್ ಹೇಳ್ತಾರೆ, ಇನ್ ಮುಂದಾದ್ರೂ ಈ ಅಲಾಲ್ ಟೋಪಿ ಬುದ್ಧಿ ಬಿಟ್ಬಿಡು. ಇದು ಸಿಂಹದ ಗುಹೆ, ಆದಷ್ಟು ಒಳ್ಳೆಯವರಾಗಿದ್ಕೊಂಡು ಬೇಗ ಜಾಗ ಖಾಲಿ ಮಾಡೋದ್ ನೋಡ್ಬೇಕು. ಅದೇ ನನಗ್ ಗೊತ್ತಿಲ್ವಾ, ನಾನೇನು ಹಾಗೆ ಅದೇನ್ ಗೋಪಿ, ಈ ರಾಮಣ ಏನು ಸಾಕ್ ಸುಂದರ ನೋಡ್ಲಿಲ್ವಾ ನಿನ್ ಸರಸಾನ ಏನು? ಏ ನರಸಿಂಹ, ಬದುಕಬೇಕು ಅನ್ನೋ ಆಸೆ ಇದ್ರೆ ಆ ನಾಯಕನ ಮಗಳ ಸಹವಾಸ ಬಿಟ್ಬಿಡು. ನಾನೇನ್ ಮಾಡ್ಲಿ, ಅವಳಾಗ್ ಬಂದು ಮೈ ಮೇಲೆ ಬೀಳ್ತಾಳೆ, ಉಪ್ಪು ಖಾರ ತಿನ್ನೋ ದೇಹ ಸುಮ್ಗಿರ್ತದ? ನೀನ್ ಹೀಗೆ ಮಾಡ್ತಾ ಇರು, ನಮ್ ದೇಹನ್ ಕುಯ್ದು ಉಪ್ಪು ಖಾರ ಹಾಕ್ಬಿಡ್ತಾರೆ ಅಷ್ಟೇ ಅವರು. ಆ ಗುಹೆಯಲ್ಲಿದ್ದವ್ರು ಯಾರು? ಅವ್ರಿಗೆ ಅನ್ನ ನೀರು ಕೊಡದೆ ಯಾಕೆ ಹಿಂಸೆ ಮಾಡ್ತಾ ಇದ್ದಾರೆ? ಅಂದ್ರೆ ಇಲ್ಲಿ ಬಂದವ್ರಿಗೆಲ್ಲ ಇದೇ ಗತಿನ? ನಾಳೆ ನಮ್ಮನ್ನು ಇಲ್ಲದ ಯೋಚನೆ ಮಾಡಿ ಯಾಕೆ ತಲೆ ಕೆಡಿಸ್ಕೋತೀರಾ? ಸುಮ್ನಿರ ಅಣ್ಣ, ಇಷ್ಟೊತ್ತಿನಲ್ಲಿ ಅಲ್ಲಿ ಕಾವಲು ಯಾರು ಇರಲ್ಲ ಅಂತ ಕಾಣುತ್ತೆ. ನಾವು ಹೋಗ ಜನಗಳನ್ನೆಲ್ಲ ವಿಚಾರಿಸಿ ವಿಷಯ ತಿಳ್ಕೊಂಡ್ರೆ. ಹೆದರ್ಕೋಬೇಡಿ, ನಾವು ಆ ಗುಂಪಿನವರಲ್ಲ. ನೀವೆಲ್ಲ ಯಾರು? ನಿಮ್ಮನ್ನೆಲ್ಲ ಯಾಕೆ ಇಲ್ಲಿ ಬಂದು ಸಿಟ್ಟಿದ್ದಾರೆ? ಓಹೋ, ಈ ವೇಷ ನೋಡಿ ಹನುಮಾನನ. ನಮ್ಗೆ ಬಲವಂತವಾಗಿ ಹಾಕ್ಸಿದ್ದಾರೆ. ಧೈರ್ಯವಾಗಿ ಹೇಳಿ. ಒಂದೇ ಸಾರಿ ಕೋಟ್ಯಾಧೀಶರಾಗಬೇಕು ಅಂತ ದುರಾಸೆ ಪಟ್ಟಿ, ಅದರ ಪ್ರತಿಫಲ ಇದು. ಈ ದ್ವೀಪದಲ್ಲಿ ಅಪೂರ್ವವಾದ ನಿಧಿ ಇದೆ. ಅದು ನಿಮ್ಗೆ ಗೊತ್ತಾಯ್ತು? ಇದಕ್ಕೆ ಮೊದಲು ಇಲ್ಲಿರೋ ಸಂಪತ್ತು ನುಡುಕೊಂಡು ಬಂದು ಒಂದು ತಂಡಾನೇ ಇವ್ರ ಕೈ ಸಿಕ್ಕ ಸತ್ರು. ಒಬ್ಬ ಮಾತ್ರ ತಪ್ಪಿಸ್ಕೊಂಡು ಸಾವಿನ ಜೊತೆ ಸೆಣ್ದಾಡ್ತಿದ್ದಾಗ ಹಾಡಗ್ನಲ್ಲಿದ್ದ ನಮ್ ಕಣ್ಣಿಗೆ ಬಿದ್ದ. ಅವನ್ ಉಳ್ಸೋಕೆ ನಾವೆಷ್ಟೆಷ್ಟೋ ಪ್ರಯತ್ನ ಪಟ್ಟು, ಆದ್ರೆ ಅವನು ಬದುಕಲೇ ಇಲ್ಲ. ಸಾಯೋಕ್ ಮುಂಚೆ ಇಲ್ಲಿರೋ ನಿಧಿ ವಿಷಯ ಹೇಳಿ ಸತ್ತ. ಇಲ್ಲಿ ಜನ ಇರೋ ವಿಷಯನೇ ನಮ್ಗೆ ಗೊತ್ತಿರ್ಲಿಲ್ಲ. ಹಡಗಿನಿಂದ ಇಳಿತಿದ್ದಾಗೆ ನಮ್ಮನ್ನೆಲ್ಲ ಹಿಡಿದು ಬನ್ಸ್ ಇಲ್ಲಿಟ್ಟಿದ್ದಾರೆ. ಪ್ರತಿದಿನ ನಮ್ಮವ್ರು ನಿರ್ದಾಕ್ಷಿಣ್ಯವಾಗಿ ಕೊಲ್ತಿದ್ದಾರೆ, ಹೆಣ್ಮಕ್ಳನ್ನ ಅತ್ಯಾಚಾರ ಮಾಡಿ ಸಾಯಿಸ್ತಿದ್ದಾರೆ. ಹಾಗಾದ್ರೆ ಇಲ್ಲಿಂದ ತಪ್ಪಿಸ್ಕೊಂಡು ಹೋಗಕ್ ಸಾಧ್ಯವೇ ಇಲ್ವಾ? ಈ ಮೃತ್ಯು ಪಂಜರದಿಂದ ಜೀವ ಸಹಿತ ತಪ್ಪಿಸ್ಕೊಂಡು ಹೋದ್ರೆ ಇನ್ನೊಂದ್ ಜನ್ಮ ಎತ್ತದಾಗೇನೆ. ಆ ನಿಧಿ ಇರೋ ಜಾಗ ನಿಮಗ್ ಗೊತ್ತಾ? ಇಲ್ಲ, ಇಲ್ಲೊಂದು ರಹಸ್ಯ ಗುಹೆ ಇದೆಯಂತೆ, ಅದ್ರೊಳಗೆ ಹೋದ್ರೆ ತಪ್ಪಿಸ್ಕೊಳ್ಳಿ.
ನರಸಿಂಹ, ಈ ಹೆಣಗಳನ್ನ ಇಲ್ಲೇ ಬಿಟ್ರೆ ನಮಗೆ ಆಪತ್ತು. ಇವುಗಳನ್ನ ಇಲ್ಲೇ ಎಲ್ಲಾದರೂ ಹೂತು ಬಿಡೋಣ. ಬನ್ನಿ. ನರಸಿಂಹನ ಕಾಲಲ್ಲಿ ನಾಯಿ ಚಕ್ರ ಇದೆ ಅಂತ ಕಾಣುತ್ತೆ ಅಲ್ವೋ? ಒಂದು ಗಳಿಗೆ ಒಂದ್ ಕಡೆ ಇರಲ್ವಲ್ಲೋ, ಎಲ್ಲಿ ಹೋದ್ನು? ಯಾರಾದ್ರೂ ಕಂಡ್ರೆ ತಲೆನೇ ತೆಗೆದಾರು. ಬಿಟ್ಬಿಡು. ಇದೇನ್ ಕೋಳಿ ತಲೆನ ತೆಗಿಲಿಕ್ಕೆ? ಏ, ಮೈನಾಗೆ ಶಕ್ತಿ ಆಯ್ತೆ ಅಂತ ಈಟೊಂದ್ ಸುಕ್ಕ ಏನ್ ರಾವಣ, ಎಲ್ಲಿಗೆ ಹೊರಟ್ರೆ? ನೀನ್ ಎಲ್ಲಿಗೆ ಹೋಗಿದ್ದು? ನಾನು ವಾಕಿಂಗ್ ಹೋಗಿದ್ದೆ ಅಣ್ಣ. ಇವನ್ ಬುದ್ಧಿ ಹೀಗೆ ಅಂತ ಹೇಳಕ್ಕಾಗಲ್ಲ, ಇವನ್ ಮಾತ್ರ ಒಂಟಿ ಆಗ್ಬಿಡ್ಬಾರ್ದು. ಯಾಕೆಲ್ಲರೂ ಹೀಗೆ ಕೊಡ್ತಾ ಇದ್ದೀರಾ? ಯಾಕೆ ಇವತ್ತು ಪೌರ್ಣಿಮೆ ಅಲ್ವಾ? ಅವ್ರು ಬರ್ತಾರೆ, ಅವ್ರ ಕಣ್ಣಿಗೆ ಬೀಳೋದು ಮಹಾಪಾಪ. ಹೋಗಿ ಅಟ್ಟಿಸ್ಕೊಳ್ಬೇಡಿ, ಹೋಗಿ ಬೇಗ. ದೇವ್ರು ನೋಡೋದು ಪಾಪ ಅಂತಾರಲ್ಲ.
ರಾತ್ರಿಯ ಕಾಣಲು ಬಂದೆ, ತಣ್ಣನೆ ಹಾಲಿನ ಬೆಳಕಲಿ ಮಿಂದೆ, ನಿರಹದಿ ಬೆಂದೆ ನೆನಪಲಿ ನೊಂದೆ, ಬಾರೆ ಗೆಳತಿ ಎಂದೆ ನೀ ಸೇರೆ ನನ್ನ ಹಿಂದೆ. ರವಿ ಜಾರಿದ ಬಾಶಶಿ ಮೂಡಿದ, ತಂಗಾಳಿ ಬೀಸಿ ಬಂದು ಗಂಧ, ಚೆಲ್ಲಾಡಿ ಹೋಯ್ತು ತುಂಬಿ ಆನಂದ. ಇಷ್ಟಂತೂ ನಿಜ, ಅವು ಸಾಮಾನ್ಯವಾದ ಹಾವುಗಳಲ್ಲ, ಅವಕ್ಕೆ ಏನೋ ವಿಶೇಷವಾದ ಶಕ್ತಿ ಇದೆ ಅನ್ಸುತ್ತೆ. ಏನೇ ಆಗ್ಲಿ, ಇದು ಅಪಾಯವಾದ ಸ್ಥಳ. ಗೋಪಿ, ನಾಳೆನೆ ಆ ನಾಯಕನ ಕೈಯೋ ಕಾಲ ಹಿಡಿದು ಆದಷ್ಟು ಬೇಗ ಈ ಜಾಗ ಬಿಡೋ ಪ್ರಯತ್ನ ಪಡೋಣ. Thank you.
ಮೇಲೂ ಕಾಣಿಸ್ತಾ ಇಲ್ಲ. ಎಲ್ಲಿ ಹಾಳಾಗೋದ್ನು? ಮೊದ್ಲೇ ಒಂಥರದ ಮನುಷ್ಯ. ಏನಾದ್ರೂ ಹೆಚ್ಚು ಕಮ್ಮಿ ಮಾಡ್ಕೊಂಡ್ರೆ ನೋಡ್ಕೊಂಬರೋಣ ಬಾ. ನಡಿ. ವೈರಿಯಾಗಿದ್ದವನು ಸ್ನೇಹಿತನಾದ, ನಾಳೆ ಅವನ ತಲೆ ತೆಗೆಯೋದನ್ನು ಹೇಗೆ ನಾನು ನೋಡೋದು? ಸ್ವಂತ ಮಗಳೇ ತಪ್ಪು ಮಾಡುದು ಅಂತ ಅವಳ ಜೀವನ ತೆಗೆದ ನಾಯಕ, ಅವನ ಕೈಯಿಂದ ಇವನ್ನ ಹೇಗೆ ಉಳಿಸೋದು? ಅವನೊಬ್ಬನೇ ಅಲ್ಲ ಕಣೋ, ನಾವು ಗಂಡಾಂತರದಲ್ಲಿದ್ದೀವಿ, ಒಟ್ಟಿಗೆ ಬಂದ್ವಿ, ಅವನ್ ಹೇಗಾದ್ರೂ ಉಳಿಸೋ ಪ್ರಯತ್ನ ಪಡೋಣ. ಹಾಗೊಂದು ವೇಳೆ ಆಗ್ಲಿಲ್ಲ, ಒಟ್ಟಿಗೆ ಮೂವರು ಸಾಯೋಣ. ಸಾಯೋದಕ್ಕೆ ನಾವೇನ್ ಹೇಳಿಗಳಲ್ಲ, ನರಸಿಂಹ ಎಲ್ಲಿದ್ರು ಸರಿ ಅವನ್ನ ಹುಡುಕಿ ಬಿಡಿಸೋಣ. ನಾವು ಮೂರು ಜನ ಒಟ್ಟಿಗೆ ನಿಂತ್ರೆ ಯಾರು ಏನು ಮಾಡಕ್ ಸಾಧ್ಯ ಇಲ್ಲ. ನಡೆಯೋಣ, ಹೋಗೋಣ. Thank you.
ಇದು ಇಷ್ಟೊಂದು ಅಂತ ಇದೆಯಾ? ಇದೇನಣ್ಣ ಇದ್ದಕ್ಕಿದ್ದಾಗೆ ಸೂಟು ಬಿಟ್ಟು ಹಾಕೊಂಡ್ಬಿಟ್ಟಿದ್ಯಾ? ಯಾಕೆ ಕಾಣ್ತೀರಮ್ಮ ನಾನೀಗ? ಚೆನ್ನಾಗಿ ಕಾಣ್ತೀಯ ಅಣ್ಣ. ಏನಮ್ಮ ಏನಾಯ್ತು? ಕೋಟ್ ಸ್ವಲ್ಪ ದೊಡ್ಡದಾಯ್ತಣ್ಣ. ಹೌದಾ? ಹ್ಮ್, ಇನ್ನೊಂದ್ ಸ್ವಲ್ಪ ಚಿಕ್ಕದಾಗಿದ್ದಿದ್ರೆ ತುಂಬಾ ಚೆನ್ನಾಗಿರ್ತಿತ್ತು. ಹೋಗಮ್ಮ, ನೀನ್ ತಮಾಷೆ ಮಾಡ್ತಾ ಇದೀಯಾ. ನೋಡಮ್ಮ, ಅವ್ರಿಗೆ ಬೇಕಾದ ಬಟ್ಟೆ ನಾನು ಕೊಡಿಸಿದ್ದೆ, ಅವ್ನು ಕಟ್ ಮಾಡ್ಬಿಟ್ಟು ಸಣ್ಣದಾಗಿ ಹೊಲದ ಬಿಟ್ಟಿದ್ದಾರೆ, ಅರ್ಜೆಂಟ್ ಹಾಕೊಂಬಂದ್ಬಿಟ್ಟೆ. ಈಗ ನಾನು ಯಾರು ಗೊತ್ತಾ? ಇನ್ಯಾರು? ನಮ್ಮಣ್ಣ. ಅಲ್ಲ, ಕೋಟ್ಯಾಧೀಶ್ವರ ಮನೆ ಬೀಗ. ಬೀಗನಾ? ಹೌದಮ್ಮ. ನೀನ್ ಗೋಪಿನ ಮದುವೆ ಆದ್ರೆ ಅವ್ರ ಮನೆಯವ್ರು ನನಗೆ ಬೀಗರಾಗ್ತಾರೋ, ಆಗ ನಾನು ಅವ್ರಿಗೆ ಬೀಗಾನೋ? ಅವ್ರ ಶ್ರೀಮಂತಿಕೆಗೆ ಸರಿ ತೂಗಬೇಕಾದ್ರೆ ಇದೆಲ್ಲ ಇರಬೇಕಮ್ಮ. ಇದು ಇದ್ರೇನೆ ಮರ್ಯಾದೆ. ಓಹೋ, ಈ ಬಟ್ಟೆಯಿಂದಲೇ ಮರ್ಯಾದೆ ಬಂದ್ಬಿಡುತ್ತಾ? ಮರ್ಯಾದೆ ಒಂದೇನಾ, ಪ್ರೆಸ್ಟೇಜ್ ಬರುತ್ತೆ, ಗೌರವ ಸಿಗುತ್ತೆ, ಟಿಪ್ ಟಾಪ್ ಆಗಿ ಡ್ರೆಸ್ ಮಾಡ್ಕೊಂಡು ಮೂರ್ ಕಾಸು ಜೋಬಲ್ಲಿ ಇದ್ದಿದ್ರು ನಡ್ಕೊಂಡು ಹೋಗ್ತಾ ಇದ್ರೆ ಎದುರಿಗೆ ಬರೋ ನನ್ನ ಮಕ್ಕಳು ಸಲಾಮ್ ಹೊಡಿಬೇಡವೆ. ಯಾರಾದ್ರೂ ಸಾಲ ಕೇಳಿದ್ರೆ ಸರಕತ್ತ ಜಾರ್ಕೊಂಡ್ಬಿಡ್ತೀನಿ ನಾನು. ಏನಮ್ಮ ನೀನ್ ಇದೇ ಡ್ರೆಸ್ ಅಲ್ಲಿ ಇದೆಯಲ್ಲ, ಬೇಗ ಹೋಗಿ ಡ್ರೆಸ್ ಮಾಡ್ಕೊಂಡ್ ಬರ್ಬೇಡವೆ. ಯಾಕಣ್ಣ? ಯೋ, ಬೀಗರ ನೀರಿಗೆ ಬಿಡ್ತಾರಲ್ಲಮ್ಮ. ಹೌದಮ್ಮ, ನೀರಿಗೆ ಬಿಡ್ತಾರೆ, ಪೂಜೆ ಇಟ್ಟಿದ್ದಾರೆ. ಸಿಪ್ಪಮ್ಮ. ಹಲೋ 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 ಪಾರ್ಟ್ನರ್. ಪಾಪ ನರಸಿಂಹ. ಹಲೋ ನರಸಿಂಹ. ನಮ್ ಪಾರ್ಟ್ನರ್ಶಿಪ್ ಕೊನೆವರೆಗೂ ಹ್ಯಾಪಿ ಆಗಿರ್ಬೇಕು. ಏನ್ ಹೇಳಿ? ಇಬ್ರು ಪಾರ್ಟ್ನರ್ಸ್, ಅವನಿಗೆ ಸ್ವಂತ ಅಂತ ಏನೇನಿದೆಯೋ ಅದರಲ್ಲೆಲ್ಲ ನನಗೂ ಪಾಲಿದೆಯಲ್ಲ.
ನೀನ್ ಬೇಕಾದ್ರೆ ಅವನನ್ನೇ ಮದುವೆ ಮಾಡ್ಕೊ, ನಾನ್ ಬೇಡ ಅನ್ನಲ್ಲ. ಅದಕ್ ಮುಂಚೆ ನನ್ ಜೀವ ಇರೋವರೆಗೂ ಅದ್ ಸಾಧ್ಯನೇ ಇಲ್ಲ. ಹಠ ಮಾಡ್ಬೇಡ, ನಿನ್ನ ನೋಡ್ತಾ ನೋಡ್ತಾ ನಾನು ಹುಚ್ಚ ಆಗ್ಬಿಟ್ಟಿದ್ದೀನಿ. ಬೇಕಾದ್ರೆ ನಿನ್ನ ಪ್ರಮಾಣ ಮಾಡಿ ಹೇಳ್ತೀನಿ, ನಾನ್ ಮದುವೆ ಆಗಿರೋ ಹೆಣ್ಣನ್ನ ಯಾವತ್ತೂ ಮುಟ್ಟಲ್ಲ. ಈ ಹಣ್ಣನ್ನ ಇನ್ನೊಬ್ಬ ಕಚ್ಚಿ ರುಚಿ ನೋಡಕ್ ಮುಂಚೆ. ನರಸಿಂಹ, ಈ ವಿಷಯ ಗೋಪಿಗೆ ಏನಾದ್ರೂ ಗೊತ್ತಾದ್ರೆ ನಿನ್ ಗತಿ ಏನಾಗುತ್ತೋ ಗೊತ್ತಾ? ಗೊತ್ತಾದ್ಮೇಲೆ ತಾನೇ ಅಮ್ಮಾತು. ಯಾರು? Thank you.
ಎಲ್ಲೋಗಿದ್ದೀರ ಅದೆಷ್ಟೊತ್ತು? ಮತ್ತೆ ನರಸಿಂಹನ್ನ ಹಾವು ಕಚ್ಚಿ ಸಾಯಿಸ್ಬಿಡ್ತಂತೆ. ಹಾವ ಗೋಪಿ, ಮತ್ತೆ ಆ ಹಾವು ಇದ್ದಕ್ಕಿದ್ದಾಗೆ ಹೆಣ್ಣಾಗಿ ಮತ್ತೆ ಹಾವಾಯ್ತು. ಯಾಕ್ರಿ ಅಷ್ಟೊಂದ್ ಬೆಚ್ಚ ಬಿದ್ರಿ? ಏನಿಲ್ಲ, ಪಾಪ ನರಸಿಂಹ ಅನ್ಯಾಯ ಇವಾಗ ಸತ್ತೋದ, ಅವನ ವಿಷಯನೇ ಯೋಚಿಸ್ತಾ ಇದ್ದೆ. ದೇವರಿದ್ದಾನೆ ಅನ್ನೋದಕ್ಕೆ ಇದೊಂದೇ ಸಾಕ್ಷಿ. ರಾಧನ್ ಬಲವಂತವಾಗಿ ಹೇಳ್ಕೊಂಡು ಹೋದ್ನಲ್ಲ, ಅದರ ಫಲ ಅನುಭವಿಸ್ತ. ಹಾವನಿಂದಲೇ ಅವನ ಮರಣ ಅಂತ ವಿಧಿ ಬರೆದಿತ್ತು. ವಿಧಿ ಅಲ್ರಿ, ಮಾಡಬಾರದು ಮಾಡಿದ್ರೆ ಆಗಬಾರದ್ದೇ ಆಗತ್ತೆ. ಲಕ್ಷ್ಮಿ, ಏ ಲಕ್ಷ್ಮಿ, ಏನಾಯ್ತು? ಹಾವು, ಹಾವು, ಹಾವು ಎಲ್ಲಿ ಎಲ್ಲಿ? ಅಲ್ಲಿತ್ತು, ಕಾಣ್ತಾರೆ ಇಲ್ವಲ್ಲ? ನಿನಗೆಲ್ಲ ಭ್ರಮೆ ಅಷ್ಟೆ, ನಮ್ಮನೆಗೆ ಯಾಕೆ ಬರುತ್ತೆ ಹಾವು? ಬಾಬಾ. ಹಲೋ, ಟ್ಯಾಗೋರ್ ಎಂಟರ್ಪ್ರೈಸಸ್ ಬಿಲ್ ಎಲ್ಲ ಬಂದಿದ್ಯಾ? ಬಂದಿಲ್ವಾ? ಫ್ರೆಂಡ್ಶಿಪ್ ಹಣದಲ್ಲಿ ಹೊರಟೋಗತ್ತೆ. ನೀವ್ ಯಾಕೆ ನನ್ನ ಅರ್ಥ ಮಾಡ್ಕೋತಾ ಇಲ್ಲ? ಬಿಸ್ನೆಸ್ ಅಂದ್ರೆ ಸಾವಿರ ರೊಟೇಷನ್ ಇರುತ್ತೆ. ನೀವು ಬಿಲ್ ಪೇ ಮಾಡಿದ್ರೆ ತಾನೆ ನಾವು ಬಿಸ್ನೆಸ್ ಮಾಡೋದು. ಸಾರಿ, ನೀವು ಹೀಗೆ ಮಾಡಿದ್ರೆ ಹೇಗೆ ಅಲ್ರಿ? ನೀವು ಪೇ ಮಾಡದೆ ಹೋದ್ರೆ ನಾವು ಬಿಸ್ನೆಸ್ ಮಾಡೋದು ಹೇಗೆ? ಗುಡ್ ಮಾರ್ನಿಂಗ್ ಸರ್. ಹಾ, ಯು ಆರ್ ರೈಟ್, ಯು ಆರ್ ರೈಟ್. ಟ್ಯಾಗೂರ್, ಟ್ಯಾಗೂರ್. ಒಂದ್ ಸೆಕೆಂಡ್, ನಿಮ್ ಬಿಸ್ನೆಸ್ ಸರಿಯಾಗಿ ಆಗ್ಲಿಲ್ಲ ಅಂತ ನಮಗ್ ಪೇ ಮಾಡ್ದೆ ಹೋದ್ರೆ ನಾವೇನ್ ಸಹಾಯಕ್ಕಾಗತ್ತೇನ್ರಿ? ಸಾಧ್ಯ ಇಲ್ಲ. ನೀವು ಇದಕ್ಕಿಂತ ಕಮ್ಮಿ ಕಳ್ಸಿದ್ರೆ ನಾವು ಬಿಸ್ನೆಸ್ ಕ್ಲೋಸ್ ಮಾಡ್ಬೇಕಾಗತ್ತೆ. ಹಾಗಲ್ರಿ ಮಿಸ್ಟರ್ ಟ್ಯಾಗೂರ್, ನೀವು ನಮ್ಮ ಜೊತೆ ಬಿಸ್ನೆಸ್ ಬೇಕಾದ್ರೆ ಕ್ಲೋಸ್ ಮಾಡ್ಬಿಡಿ. ಅಲ್ರಿ, ನೀವು ನಮ್ಮ ಅಣ್ಣನ ಹತ್ರ ಹೇಳಿದ್ರೆ ಅವರು ಇದೇ ಉತ್ತರನೇ ಕೊಡೋದು. ಶಾಕ್ ಆಯ್ತಾ? ಬಾಕಿ ಕೇಳಿದ್ರೆ ಶಾಕ್ ಯಾಕ್ರಿ ನಿಮಗೆ? ಮಿಸ್ಟರ್ ಟ್ಯಾಗೂರ್, ಜಾಸ್ತಿ ಮಾತಬೇಡಿ ಪ್ಲೀಸ್, ಪ್ಲೀಸ್. ಹಾ, ನೀ ತಗೊಂಡ, ಹಾ ಅಷ್ಟು ಮಾಡಿ ಸಾಕು. ಓಕೆ, ಯಾಕಣ್ಣ ತಗೋ. ಓ ಬಂದೆ. ಹಲೋ, ಕಾಲ್ ಫ್ರಮ್ ಕಲ್ಕಟ್ಟಾ, ಕೊಡಿ. ಹಲೋ ಮಿಸ್ಟರ್ ಬ್ಯಾನರ್ಜಿ, ಹವ್ ಆರ್ ಯು? ಆಹಾ, ಓಹ್, ಯುವರ್ ಕೋಆಪರೇಷನ್ ಇಸ್ ದೇರ್ ನಾ ಫರೈನ್. ಆಹಾ, ನಮ್ಮ ಬ್ರದರ್ ಈಸ್ ಫೈನ್, ಆಲ್ವೇಸ್ ಸ್ಮೈಲಿಂಗ್. ನೆಕ್ಸ್ಟ್ ವೀಕ್ ಐ ವಿಲ್ ಕಮ್. ಓಕೆ, 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 ಬಾಯ್. ಬ್ಯಾನರ್ಜಿ ಟಂಕಾಲು, ಮಾರ್ಕೆಟ್ ತುಂಬ ಚೆನ್ನಾಗಿದೆ, ಕನ್ಸೈನ್ಮೆಂಟ್ ಎಷ್ಟು ಬೇಕಾದ್ರೆ ಕಳಿಸಿ ಇಂದ್ರು. ಹಾಂ, ಹಲೋ, ಹಾಂ,
ಅಲ್ರಿ ನೋನಾ, ನೀವೇನಾದ್ರೂ ಒಂದು ಡಿಸೈಡ್ ಮಾಡಿ. ಓಕೆ ಗೋಪಿ, ಆ ಹಾವು ನಮ್ಮ ಮನೆಗೂ ಬಂದ್ಬಿಟ್ಟಿತ್ತು. ನೀನ್ ನೋಡ್ಲಿಲ್ಲ? ನಾನ್ ನೋಡ್ಲಿಲ್ಲ. ನಿಮ್ ಮತ್ತೆ ನೋಡಿ ಕಿರ್ಚ್ಕೊಂಡು ಏನು ಅಂತ ಓಡೋದೆ. ಅಲ್ಲಿ ಏನೂ ಇರ್ಲಿಲ್ಲ, ಕನಸದಲ್ಲೆಲ್ಲ ಬರೀ ಹಾವೇ. ಭಯ ಆಗ್ತಿದೆ ಕಣ. ಆಗ್ಲೇ ಬೇಕಲ್ವಾ ಗೋಪಿ? ಐಶ್ವರ್ಯಕ್ಕೋಸ್ಕರ ಮನುಷ್ಯ ಮಾಡಬಾರ್ದನ್ನೆಲ್ಲ ಮಾಡ್ತಾನೆ. ಈಗ ನಮ್ಮ ಹತ್ರ ಬೇಕಾದಷ್ಟು ಐಶ್ವರ್ಯ ಇದೆ, ಅದರಿಂದ ಸುಖ ಇದೆಯಾ ನೆಮ್ಮದಿ ಇದೆಯಾ? ಸಾವ್ ಯಾವಾಗ ಬರುತ್ತೋ ಅಂತ ಹೆದರ್ಕೊಂಡು ಸಾಯ್ತಾ ಇದ್ದೀವಿ. ಆದ್ರೆ ನೋಡಿ ಅಣ್ಣ, ನೋಡಿ ಅಕ್ಕ, ನೋಡಿ ಸ್ವಾಮಿ, ಇದನ್ನ ಎಲ್ರೂ ಕೆಟ್ಟ ಪ್ರಾಣಿ ಅಂತಾರೆ. ಈಗ ನಾವು ನಿಮ್ಗೆ ಒಂದು ನಯ ತಮಾಷೆ ತೋರಿಸ್ತಾರೆ. ಕಲ್ಕತ್ತಾ ಗಾಳಿ, ಛೂ ಮಂತ್ರ ಗಾಳಿ, ಅರೆ ಸಬ್ ಲೋಗ್ ಬಜಾ ಇಟ್ಟು ಇದನ್ನ ಕಣ್ಗೆ ಕಟ್ಕಂಡಿ ನೀ ಸೋಜ. ನೋಡಿ ಸ್ವಾಮಿ, ಇವನು ಕಣ್ಗೆ ಬಟ್ಟೆ ಕಟ್ಟಿದೆ, ಆದ್ರೂ ನೋಡಿ ಇವನು ಕರಾಮತ್. ಅರೆ ಬೇಟಾ, ಓ ಇವ್ರು ಯಾರು ಹೇಳು? 16 ವರ್ಷದ ಹುಡುಗಿ. ನಗಬೇಡಿ. ಅರೆ ಬದ್ಮಾಶ್, ಈ ತಾಯಿ ತಾಕು ಪಕಡು. ಬೇಟಾ, ಹೋ ಇವರಿಗೆ ಏನೈತೆ? ಗಡ್ಡ ಐತೆ. ಶಾಬಾಸ್. ನಿನ್ಗೆ ಹೆಂಗೆ ತಿಳಿಯಿತು? ಸಾಹಿತ್ಯದ ಮಹಿಮೆಯಿಂದ ತಿಳಿಯಿತು. ಬೇಟಾ, ಇವ್ರು ಏನ್ ಹಾಕವ್ರೆ? ಚಡ್ಡಿ ಹಾಕವ್ರೆ. ಇವ್ರು ಏನಾಗವ್ರೆ? ಸ್ಟೂಡೆಂಟ್ ಆಗವ್ರೆ. ಚೆನ್ನಾಗಿ ಓದವ್ರೆ? ಇಲ್ಲ, ಪಾಸ್ ಮಾಡ್ತಾರೆ. ನೋಡಿ ಸ್ವಾಮಿ, ಚೆನ್ನಾಗಿ ಓದಿಲ್ಲ, ಪಾಸ್ ಮಾಡ್ತಾರಂತೆ. ಏ ಮಗನೇ, ಅದು ಹೆಂಗೆ ಆಯ್ತದೆ? ಚಡ್ಡಿ ಎತ್ತಡೋಗೇ ಬಚ್ಚೆ, ನಿಮ್ದು ಗುರುಗೆ ಚಡ್ಡಿ ಎತ್ತಿ ನೋಡು ಅಂತ ಹೇಳ್ತಾರೆ. ನಿಮ್ದು ವಿದ್ಯೆಗೆ ಮೋಸ ಮಾಡ್ಬೇಡ, ಚಡ್ಡಿ ಎತ್ತಿ ನೋಡೋ ಗೊತ್ತಾಗ್ತದೆ. ಎತ್ತಿ ನೋಡ್ತಾರೆ. ನಮ್ದು ತಾಯಿ ತಂದು ಮಹಿಮೆ ನಿನಗೆ ಗೊತ್ತಿಲ್ಲ, ಸುಟ್ಟು ಬೂದಿಗೆ ಮಾಡಿಬಿಡ್ತಾರೆ. ಸುಮ್ಮನೆ ಇರುತ್ತೀರ ನೋಡಿ ಸ್ವಾಮಿ. ಈಗಿನ ಕಾಲದ ಹುಡುಗರು ಹೆಂಗಿದ್ದಾರೆ? ಅಪ್ಪ ಅಮ್ಮ ಸರಿಯಾಗಿ ನೋಡ್ಕೊಳ್ತೇ ಹೋದ್ರೆ ಹಿಂಗೇನೆ ಆಗೋದು. ಬೇಟಾ ಗಾಯ. ಬೇಟಾ, ಇವ್ರು ಯಾರು? ವಯಸ್ಸಾದ ಯಜಮಾನ್ರು. ಇವ್ರ ಜೇಬ್ನಲ್ಲಿ ಏನೈತೆ? ನನ್ನ ಮನಸ್ಸು ಏನು ಹೇಳ್ಬೇಡ ಅಂತೈತೆ. ಯಾಕೆ ಬೇಟಾ? ಕಿವಿ ಕೊಡೋ ಹೇಳ್ತೀರಿ? ಕಿವಿ ಒಳಗೆ ಹೇಳ್ತಿ? ನಾವು ಬರ್ತಿದ್ದೀನಿ. ಬಂದೆ ಯಜಮಾನ್ರೇ. ನೋಡಿ, ನಿಮ್ಗೆ ಒಂದು ಮುಖ್ಯವಾದ ವಿಷಯ ಹೇಳ್ತೀನಿ. ಕೊಡ, ಹೀಗೆ ಬರ್ತೀರಾ? ನಿಮ್ದು ಮುಖದಲ್ಲಿ ಏನ್ ಕಳೆ ಇದ್ದಾರೆ ಯಜಮಾನ್ರೆ ನೋಡಿ. ನೋಡಿ ಸ್ವಾಮಿ, ದೊಡ್ಡವ್ರು ಮಾಡೋ ಕೆಲ್ಸನಾ? ಬದ್ಮಾಶ್, ದೊಡ್ಡವ್ರದು ಮಾನ ಕಳೀತಾರೆ. ಊಟ್ ಊಟ್ ತಗೋ. ಈ ತಾಯ್ ತಾಗೆ ಮಾರು ಸಗಳಿ ಸ್ವಾಮಿ, 5 ರೂಪಾಯಿ. ನೋಡಿ ಸ್ವಾಮಿ, ಇದ್ರಲ್ಲೇನು ಕಣ್ ಕಟ್ಟಿಲ್ಲ. ಹಾವಿನಿಂದ ಉಳ್ಕೋಬೇಕಾದ್ರೆ ಈ ತಾಯ್ತ ಕಟ್ಕೋಬೇಕು. ಇದ್ರ ಬೆಲೆ ಬರೇ 5 ರೂಪಾಯಿ. ಎಂತ ಫಲಾತನ ಹಾವು ಬಂದ್ರು ಈ ತಾಯ್ತ ನೋಡಿದ್ರೆ ಹಾಗೆ ಸತ್ತಂಗೆ ಮನಿ ಕೆತ್ತದೆ. ತಗಳಿ ಸ್ವಾಮಿ, ಇನ್ಯಾರಿಗೆ ಬೇಕು? ಓಹೋ, ಶುಕ್ರಿಯಾ 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 ಸ್ವಾಮಿ. ಇವತ್ತಿಗೆ ಆಟ ಖಿಲೋ, ಹೋಗ್ಬಿಟ್ಟು ಬನ್ನಿ. ನಮಸ್ಕಾರ ನಮಸ್ಕಾರ. ನೀವು ಜಲ್ದಿ 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 ಚಲೋ. ಅರೇ ಬೇಟಾ, ತುಮ್ ಖಾನೆ ಕೂತಿಲ್ಲ ಅವ್ರೆ, ಜಲ್ದಿ ಆವ್, ನಾವ್ ಊರಾಚೆ ಇರ್ತಾರೆ. ಚಲೋ ಚಲೋ ಚಲೋ. ಪರ್ನೆ ಪರವಾಗಿಲ್ಲ. ಏನಪ್ಪ ನನ್ಗೆ ಬಾಯ್ಲಿ ಯಾ ಸಾಬ್? ನನ್ಗೊಂದ್ ತಾಯ್ತ ಕೊಡು. ತಾಯ್ತಾಗೆ ಬೇಕು? ತಗಳಿ ತಗಳಿ. ಗುರುಡು ರೇಖೆ. ಅರೆ ಸಾಬ್, ಆ ದೇವ್ರೇ ನಿಮ್ಗೆ ಹೊರಗೆ ಕೊಟ್ಬಿಟ್ಟವನೆ. ಇನ್ಯಾಕ್ಬೇಕು ಈ ತಾಯ್ತ? ಲಕ್ಷದಲ್ಲಿ ಒಬ್ರಿಗೆ ಇರೋದಿಲ್ಲ ಈ ಅದೃಷ್ಟ ರೇಖೆ.
ಈ ಗರುಡ ರೇಖೆ ವಿಷಯ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಅರೆ ಸಾಬ್, ಹಾವು ನಿಮ್ಮನ್ನ ಕಂಡ್ರೆ ಗರುಡನ್ನ ನೋಡ್ದಂಗೆ ಹೆದರ್ಕೊಂಡು ಹೊಂಟೋಯ್ತದೆ. ಬೇಕಾರೆ ಕಣ್ಣಾರ ನೋಡಿ. ಅರೆ ಬಾಬು, ಸಾಂಪ್ಕುಲ್ ಅವ್ರಿ ದಯದಾದ ಧಿಕಾರೆ ಸಾಬ್. ಲೇಖೆ ಜಾರಿ ಈಗಲಾದ್ರೂ ತಿಳಿತಾ ಸ್ವಾಮಿ ಗರುಡ ರೇಖೆ ಶಕ್ತಿ. ಹೌದು, ಈ ತಾಯ್ತ ಕಟ್ಕೊಂಡವ್ರಿಗೆ ಹಾವಿಂದೇನು ತೊಂದರೆ ಇಲ್ವಾ? ನಮ್ ಗುರು ಮೇಲೆ ಆಣೆ, ಏನು ಆಗಾಕಿಲ್ಲ ಸ್ವಾಮಿ. ಹಾಗಾದ್ರೆ ನನ್ಗೊಂದು ಕೊಡು. ಏ, ನಿಮ್ಗೆ ಯಾಕೆ ಸ್ವಾಮಿ, ಗರುಡ ರೇಖೆನೆ ಪಡ್ಕೊಂಡು ಬಂದಿದ್ದೀರಾ? ಬೇಕಪ್ಪ, ಕೊಡು ಕೊಡು. ತಕಳಿ ಸ್ವಾಮಿ, ತಾಯ್ತ ಬೆಲೆ 5 ರೂಪಾಯಿ. ಪರವಾಗಿಲ್ಲ, ಇಟ್ಕೋ. ಇಲ್ಲ ಸ್ವಾಮಿ, ನಮ್ಮಪ್ಪ ತಾಯವಾಗ ಒಂದೇ ಮಾತು ಹೇಳ್ಸತ್ತ, ನೀನ ತಿಂದ ಬದುಕು ಮಗನೇ ಅಂತ. ತಕಳಿ ತಕಳಿ. ಮಲೆ ಮಾದೇಶ್ವರ, ಅರೆ ಅಲ್ಲ, ಸುಬ್ರಹ್ಮಣ್ಯ ಸ್ವಾಮಿ. ಏನಂದ್ರೆ ರೀ? ಏನ್ ಲಕ್ಷ್ಮಿ? ರಾತ್ರಿ ನೀವು ಕನಸಿನಲ್ಲಿ ಹಾವು ಹಾವು ಅಂತ ಕನಸ್ತಿದ್ರಿ. ಬನ್ನಿ, ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬರೋಣ. ದೋಷ ಗಿಷ ಇದ್ರೆ ಪರಿಹಾರ ಆಗುತ್ತೆ. ಲಕ್ಷ್ಮಿ, ದೋಷ ಮಾಡಿದ ಪಾಪ ಅಷ್ಟು ಸುಲಭವಾಗಿ ಪರಿಹಾರ ಆಗೋದಾಗಿದ್ರೆ ಜನ ಮಾಡಬಾರದನ್ನೆಲ್ಲ ಮಾಡಿ ದೇವ್ರಿಗೆ ಅಡ್ಡ ಬೀಳ್ತಿದ್ರೋ ಏನೋ. ಇಲ್ಲಾಂದ್ರೆ ನಮ್ಮ ಕಷ್ಟನ ದೇವ್ರ ಮುಂದೆ ಹೇಳ್ಕೊಂಡ್ರೆ ಒಳ್ಳೇದು ಮಾಡೇ ಮಾಡ್ತಾನೆ. ಬನ್ನಿ, ಹೋಗಿ ಬರೋಣ. ಲಕ್ಷ್ಮಿ, ನನಗೆ ಸ್ವಲ್ಪ ಕೆಲಸ ಇದೆ, ನೀನು ಹೋಗ್ಬಿಟ್ ಬಾ. ಹಲೋ, ಹಾ, ನಾನೇ ಮಾತಾಡೋದು. ಏನ್ರಿ ಅದು? ಹೌದಾ? ಆ ಕಾಂಟ್ರಾಕ್ಟ್ನ ಕ್ಯಾನ್ಸಲ್ ಮಾಡ್ರಿ, ಅಂಥ ಸಂಪಾದನೆ ನಮಗೇನು ಬೇಕಾಗಿಲ್ಲ. ಏನದಕ್ಕೆ, ದೇವಸ್ಥಾನಕ್ಕೆ ಹೊರಟಿಯ? ಹೌದು, ನೀನಾದ್ರೂ ಬರ್ತೀಯ? ಅಣ್ಣನ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡೋದಿದೆ. ಹರಿನ್ ಕರ್ಕೊಂಡು ಹೋಗು. ಹರಿ ಸ್ಕೂಲ್ಗೆ ಹೋಗಿದ್ದಾನೆ. ಆ ವ್ಯವಹಾರನೆಲ್ಲ ನೋಡ್ಕೊಳಕ್ಕೆ ಅಂತಲೇ ನಿಮ್ಮನ್ನ ಮ್ಯಾನೇಜರ್ ಆಗಿ ಇಟ್ಟಿರೋದು, ಗೊತ್ತಾಯ್ತಾ? ಅದೇನೇನು ಮಾಡಬೇಕು ಎಲ್ಲ ಮಾಡಿ, ಸುಮ್ಮನೆ ನನ್ನ ತಲೆ ತಿನ್ನಬೇಡಿ. ಏನೋ, ಹಾ, ಇಡ್ರಿ ಫೋನು. ಏನಣ್ಣ, ಏನು ಬಹಳ ಯೋಚನೆ ಮಾಡ್ತಾ ಇದೀಯಾ? ಇನ್ನೇನು, ಏನು ಇಲ್ದಿದ್ದಾಗ ಹಾಗೋ ಬದುಕ್ತಾ ಇದ್ವಿ, ಆ ಐಶ್ವರ್ಯ ಕಾಸೆ ಪಟ್ಟು ಹಾವನ್ನು ಸಾಯಿಸಿದ್ವಿ. ಈಗ ಎಲ್ಲಿ ನೋಡಿದ್ರು ಆ ಹಾಳಾದ ಹಾವಿನ ಕಾಟ. ಮಾಡಿದ ತಪ್ಪಿಗೆ ಶಿಕ್ಷೆ ಅನುಭವಿಸ್ಲೇಬೇಕು. ಆ ತಪ್ಪಿನಲ್ಲಿ ನಿಂದೂ ಪಾಲಿದೆ ಅನ್ನೋದನ್ನ ಮರಿಬೇಡ. ಮರಿಬಾರ್ದು ಅಂತಾನೆ ನಾನು ಇಲ್ಲಿಗೆ ಬಂದಿರೋದು. ಆದಷ್ಟು ಬೇಗ ನಿನ್ ಸ್ನೇಹಿತ ನರಸಿಂಹ ಇರೋ ಜಾಗಕ್ಕೆ ನಿನ್ನು ಕಳಿಸ್ತೀನಿ. ಹೆದರಿಕೆ ಆಗತ್ತಾ? ಆವತ್ತು ನಿಮ್ ಕೈಲಿ ಹೊಡೆತ ತಿಂದು ವಿಲಿ ವಿಲಿ ಅಂತ ಒದ್ದಾಡ್ತಾ ಪ್ರಾಣ ಬಿಡ್ತಲ್ಲ ಆ ಜೀವ, ಅದಕ್ಕೆ ಎಷ್ಟು ನೋವಾಗಿರ್ಬೇಕು ಅನ್ನೋದು ಇವತ್ತು ನಿನಗೂ ಗೊತ್ತಾಗತ್ತೆ. ಗೋಪಿ, 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 ನನ್ನ ಪ್ರಾಣ ಉಳಿಸ್ಬಿಟ್ಟೆಪ್ಪ, ಪ್ರಾಣ ಉಳಿಸ್ಬಿಟ್ಟೆ. ಅಣ್ಣ, ಈ ತಾಯ್ತ ನಿನ್ನ ಹತ್ರ ಇರೋವರೆಗೂ ಯಾವ ಹಾವು ನಿನಗೇನು ಮಾಡೋದಿಲ್ಲ. ಹೌದಾ? ಹಾಗಾದ್ರೆ ಇದನ್ನ ನೀನ್ ಕಟ್ಕೋ. ಅಣ್ಣ,
ನನ್ನ ಕೈಲಿ ಗರಡರೇಖೆ ಇದೆಯಂತೆ. ಇದಿರೋದ್ರಿಂದ ಯಾವ ಹಾವು ನನ್ನ ಹತ್ರವೂ ಸುಳಿಯೋದಿಲ್ಲ. ಆದ್ರಿಂದ ಇದು ನಿನ್ನ ಹತ್ರನೇ ಇರಲಿ. ಗೋಪಿ, ಪದೇ ಪದೇ ಅದೇ ವಿಷಯ ಕೇಳ್ತಿರಲ್ಲ, ಯಾಕೆ? ಏನಿಲ್ಲ, ಹಾವು ಹೆಣ್ಣಾಯ್ತು ಅಂದಿಲ್ಲ, ಇದೆಲ್ಲ ಸಾಧ್ಯನಾ? ನಾನೇ ಕಣ್ಣಾರ ನೋಡಿದ್ದೀನಲ್ಲ ಗೋಪಿ, ನಂಗೆ ಯಾಕೋ ಭಯ ಆಗ್ತಾ ಇದೆ. ಆವತ್ತಿಂದ ನೀವೊಂಥರ ಇದ್ದೀರಾ. ಏ, ಇದ್ರಲ್ಲಿ ಭಯ ಪಡೋಂಥದ್ದೇನಿದೆ? ಇಲ್ಲ ಗೋಪಿ, ನೀವೇನೋ ನನ್ನ ಹತ್ರ ಮುಚ್ಚಿಡ್ತಾ ಇದ್ದೀರಾ. ನಿನ್ನ ಹತ್ರ ಮುಚ್ಚಿಡೋ ಅಂತದ್ದೇನಿಲ್ಲ. ನೋಡು, ನೀನ್ ಹೀಗೆ ಹೆದರ್ಕೋತಾ ಇದ್ರೆ ನಾ ಏನ್ ಮಾಡ್ತೀನಿ ಗೊತ್ತಾ? ಆದಷ್ಟು ಬೇಗ ನಿನ್ನ ಮದುವೆ ಮಾಡಿಕೊಂಡು ಯಾವಾಗ್ಲೂ ಹೀಗೆ ಇದ್ದು ಬಿಡ್ತೀನಿ. ಅವಾಗ ಏನ್ ಮಾಡ್ತೀಯ? ಏ, ಮಾತಾಡಲ್ಲ. ಎಲ್ಲ ಹುಡುಗಿಯರು ಮದುವೆ ಆದ್ಮೇಲೆ ಗಂಡನ ಮೇಲೆ ಪ್ರಾಣ ಇಟ್ಕೋತಾರೆ, ನೀನ್ ಮಾತ್ರ ಬಾಬಾ 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 ಬಾಬಾ. ಓಹೋ, ಏನ್ ಸಿಡುಕಪ್ಪ, ಏನ್ ಸಿಡುಕು ರಾಮ ನಮ್ಮಪ್ಪ. ಏ ರಾಧಾ ರಾಧಾ ರಾಧಾ, ನೆನ್ನೆ ರಾತ್ರಿ ನನಗೊಂದು ಒಳ್ಳೆ ಕನಸು ಬಿತ್ತು. ಏನ್ ಕನಸು ಗೊತ್ತಾ? ನನಗೂ ನಿನಗೂ ಮದುವೆ ಆಗಿದೆ, 4 ವರ್ಷಕ್ಕೆ 8 ಮಕ್ಕಳು, 4 ಗಂಡು 4 ಗಂಡು. ಈ 4 ಗಂಡ್ಕಡೆ ನೀನು, ಆ 4 ಗಂಡ್ಕಡೆ ನಾನು, ಜಗಳ ಕದನ ಕುಯ್ಯೋ ಮರೋ. ನಾನೇನ್ ಜಗಳ ಮಾಡೋಳಲ್ಲ. ಅಪ್ಪ, ನೀ ಜಗಳ ಮಾಡ್ತೀಯೋ ಬಿಡ್ತೀಯೋ ಒಟ್ನಲ್ಲಿ ನಗ್ದಿಲ್ಲ, ಸಾಕು, ಬಾ ಬರ್ತೀನಿ. ನಾನ್ ಬಿಡಲ್ಲ. ಏ, ನನಗೆ ಅರ್ಜೆಂಟ್ ಕೆಲಸ, ನಾಳೆ ಸಿಗ್ತೀನಿ. ಬಾ. ನನಗೆ ನನಗೆ ಏನಾಗಿದೆಯೋ ಅಣ್ಣ. ಹೇಳು ಹೇಳು, ಪೆದ್ದ ಪೆದ್ದ ನಡಿ ನಡಿ. ನಿನಗೂ ಹರಿಗೂ ಏನೂ ವ್ಯತ್ಯಾಸ ಇಲ್ಲ ಕಣೋ. ಲಕ್ಷ್ಮ, ನೀನ್ ಮಲಕೋ, ನಾನು ಈಗಲೇ ಬಂದ್ಬಿಡ್ತೀನಿ. ಏನು ಅಣ್ಣ ಹಾವು ಕನಸಿನಲ್ಲಿ? ಓ, ಕಷ್ಟದ ಕನಸು ಕಂಡ್ಯ ಹುಚ್ಚಪ್ಪ ಅಲ್ವೋ? ಈ ತಾಯಿತನ ಕಟ್ಕೊಂಡ್ರೆ ಯಾವ ಹಾವು ನೀನು ಏನು ಮಾಡಲ್ಲ ಅಂತ ನೀನೇ ಧೈರ್ಯ ಹೇಳಿ ಈಗ ನೀನೇ ಹೆದರ್ಕೋತಾ ಇದ್ಯಾ? ಹುಚ್ಚಪ್ಪ, ಹೋಗ ಹೋಗು, ಮಲಕ ಹೋಗು, ಏನು ಆಗಲ್ಲ, ಹೋಗು. ಎಷ್ಟಪ್ಪ ಬೆಲೆ ಇದು? 3 ರೂಪಾಯಿ ಅಮ್ಮ. ಯಾಕೋ ಇಷ್ಟೊಂದು ಬೆಲೆ? ಬೆಲೆ ಎಲ್ಲ ದುಬಾರಿ ಆಗ್ಬಿಡಿತಮ್ಮ, ಏನ್ ಮಾಡೋದು? ಏನೋ ಬೆಳಗ್ಗೆನೆ ಬಂದ್ಬಿಟ್ಟಿದ್ಯಾ? ಏನದು ಕೈನಲ್ಲಿ? ಏನಿಲ್ಲ, ಅವನಿನ್ನು ಮಲಗಿದ್ದಾನೆ. ಹೌದಾ? ಗಿಣ್ಣು ಗೋಪಿಗೆ, ಅಲ್ಲಲ್ಲ ಹರಿಗೆ. ಹರಿಗ? ಮದುವೆಗೆ ಮುಂಚೆನೆ ಗೋಪಿಗೆ ಏನೇನು ಇಷ್ಟ ಅನ್ನೋದು ತಿಳ್ಕೊಂಡ್ಬಿಟ್ಟಿದ್ಯಾ ಅನ್ನು? ಅಯ್ಯಯ್ಯೋ, ಇಲ್ಲಕ್ಕ. ಅಂದ್ರೆ ಇನ್ನೂ ತಿಳ್ಕೊಳ್ಳೋದಿದೆಯೇನು? ನಾನೇ ನಿಮ್ಮ ಮೈದ್ನಂಗೋಸ್ಕರ ಬರ್ಲಿಲ್ಲ, ಹರಿಗೆ ಗಿಣ್ಣು ತಿನ್ಬೇಕು ಅಂದ, ಅದಕ್ಕೆ ತಂದೆ. ಆಯ್ತಪ್ಪ, ಹರಿನ್ ನೀನ್ ನಿಬ್ಬರಿಸಿದ್ರು ಅವನ್ ಹೇಳಲ್ಲ. ಮೊದಲು ಆ ದೊಡ್ಡ ಮಗು ನಿಬ್ಬರಿಸು. ಯಾರದು ದೊಡ್ಡ ಮಗು? ಅದೇ ಗೋಪಿ ಮಗು. ಅಯ್ಯೋ, ನಾನೊಬ್ಳೇನ ಸಿಕ್ಕಾಕೊಳ್ಳೋದು ನಿಮ್ ಕೈಗೆ? ಹ್ಯಾಗ ಬಂದ್ರು ಲಕ್ಷ್ಮಕ್ಕನ ಕೈಯಲ್ಲಿ ಸಿಕ್ಕಾಕೋತೀನಲ್ಲ. ಏನಂದೆ? ಏನಿಲ್ಲ, ದೊಡ್ಡ ಮಗು ಗೋಪ್. ರೀ ರೀ, ಚಿಂತಿಲ್ದವನ್ಗೆ ಸಂತೆಲ್ ನಿದ್ದೆ ಬಂದದ್ದೆ. ಹೇಳ್ರಿ ಮೇಲೆ, ಗಂಟೆ 8 ಆದ್ರೂ ಇನ್ನು ಮಲ್ಗೆ ಇದ್ದೀರಲ್ಲ. ಕಷ್ಟ, ಶಾಂತಿ ಶಾಂತಿ.
ಏನಾದ್ರೂ ನೆಪ ಮಾಡ್ಕೊಂಡು ಬೆಳಗಾಗಿದ್ರೆ ಇಲ್ಲಿಗೆ ಬಂದ್ಬಿಡ್ತೀಯ. ಇದೆ ಇದೆ ಬೇಡ ಅನ್ನೋದು. ಇಲ್ಲಿಗೆ ಬರಕ್ಕೆ ನನಗೆ ನೆಪ ಬೇಕಾ? ನನಗೆ ಲಕ್ಷ್ಮಕ್ಕನ ಸಪೋರ್ಟ್ ಇದೆ ಗೊತ್ತಾ? ಗೊತ್ತು ಕಡೆ. ಅದ್ಯಾಕೆ ನಿಂತ್ಕೊಂಡೆ ಮಾತಾಡ್ತಿದ್ಯಾ? ಕೂತ್ಕೋ ಬಾ ಬಾ. ನಾನ ಮಾಡ್ದೆ ಮುಟ್ಟಬಾರ್ದ್ರಿ. ಬಹಳ ಮಡಿ ಇಲ್ಲಿ.
ಏನ್ ಕಂದ? ಊಟ ಮಾಡು ಚಿಕ್ಕಪ್ಪ. ನೀನ್ ಊಟ ಮಾಡು ರಜ. ನೀ ಊಟ ಮಾಡ್ತೇನೆ, ನಾನು ಊಟ ಮಾಡುದು. ಹರಿ, ನೀ ಊಟ ಮಾಡು, ನಾ ಬರ್ತೀನಿ. ಹಲೋ, ಏನ್ರಿ? ಹೌದಾ, ಸರಿ, ನಾನು ಈಗಲೇ ಹೋಗಿ ಅಟೆಂಡ್ ಮಾಡ್ತೀನಿ. ಹರಿ, ಸ್ಕೂಲ್ ಬಿಟ್ಟ ಮೇಲೆ ಇಲ್ಲೇ ಇರು, ನಾ ಬಂದು ಕರ್ಕೊಂಡು ಹೋಗ್ತೀನಿ. ಕಂದ ಸರಿ ಚಿಕ್ಕಪ್ಪ, ಟಾಟಾ. ತೆಗಿ ಬಾಗಿಲು, ತೆಗಿ. ಹಾ, ಟಾಟಾ. ಸಿಕ್ತು ಅಂತ ಅಟ್ಟಿಸ್ಕೊಂಬರ್ತಿದ್ಯಾ? ಏ, ಅವಳು ಯಾರು ಅನ್ಕೊಂಡಿದ್ಯಾ? ರಾಧಾ, ನೀನೇ ಹೇಳೋಂಗೆ. ಇವನ್ ಯಾರು ಅಂತಾನೆ ನನಗ್ ಗೊತ್ತಿಲ್ಲ. ರಾಧಾ, ನಿಂಗೇನಾದ್ರು ಹುಚ್ಚಿ ಹಿಡಿತ? ಹುಚ್ಚಿಡ್ತಿರೋದು ನಿಂಗೆ. ಮರವಾದಿಯಾಗಿ ಹೇಳ್ತಾ ಇವನಿ ಗೊಂಟವ್. ನನ್ ರಾಧಾ, ಇವಳು ಸಾಮಾನ್ಯವಾದ ಹೆಣ್ಣಲ್ಲ, ಇವಳು ಮಾತ್ರ ನೀನ್ ನಂಬೇಡ. ಹಂಗಾರೆ ಇಷ್ಟೊತ್ತು ಗಂಟ ನಾಟಕ ಆಡ್ತಾ ಇವಳು ಯಾರು ಅಂತ ನಾನ್ ತೋರಿಸ್ತೀನಿ. ಪಾಪಿ, ಈ ಸಲವು ಬದುಕೊಂಡೆ. ಅಷ್ಟಕ್ಕೆ ದುರಹಂಕಾರ ಪಡಬೇಡ. ನನ್ನ ಹೃದಯದಲ್ಲಿ ಉರಿತಾ ಇರುವ ಸೇಡಿನ ಕಿಚ್ಚಿಗೆ ನೀನು ಯಾವತ್ತಿದ್ರೂ ಬಲಿಯಾಗಲೇಬೇಕು. ಏನು ರಾಯರೆಲ್ಲೋ ಹೊರಟಾಗಿದೆ? 108 ವ್ಯವಹಾರ ಇರುತ್ತೆ, ಎಲ್ಲ ಹೇಳಕ್ ಆಗತ್ತಾ? ಅಯ್ಯೋ, ಅದ್ಯಾಕೆ ಹಾಗಾಡ್ತೀರಾ?
ಹರಿನೂ ಕರ್ಕೊಂಡು ಹೋಗ್ತಿದ್ದೀರಾ? ಹೌದು. ಹರಿ ನಮ್ಮಲ್ಲಿರ್ತಾನೆ ಬಿಡಿ. ಹೌದು ಚಿಕ್ಕಪ್ಪ, ನಾನು ರಾಧಕನ ಮನೆಯಲ್ಲೇ ಇರ್ತೀನಿ. ಓಕೆ ರಾಧಾ, ಹರಿ ಅಲ್ಲಿ ಇಲ್ಲಿ ಹೊಟ್ಟೋಗ್ತಾನೆ, ನಾ ಬರೋವರೆಗೂ ಹುಷಾರಾಗಿ ನೋಡ್ಕೋ. ನೀವು ಬರೋವರೆಗೂ ನಾನೆಲ್ಲಿ ಬಿಡ್ತೀನಿ, ಬಾ ಹರಿ. ಎಲ್ಲಿಗೆ ಹೊರಟ್ರಿ? ಎಷ್ಟು ಸರ್ತಿ ಹೇಳೋದು ನಿನಗೆ, ಹುಡುಗಾಟ ಆಡಕ್ಕಿದ್ದ ಸಮಯ ಅಲ್ಲ. ಯಾಕೆ ಹೇಗೆ ನೋಡ್ತಿದ್ದೀರಾ ಹರಿ? ಎಲ್ಲಿ ಹರಿ? ನೀನು? ನಾನು ಹರಿ. ಸಾಯಿಸಿ
ನಿನ್ ಕೊನೆ ಆಸೆ ತೀರಿಸ್ಕೋ. ಬೇಡ, ನನ್ನ ಹತ್ರ ಬರಬೇಡ, ನನ್ನ ಮುಟ್ಬೇಡ. ನನ್ನ ಬದುಕಿಗಿಂತಲೂ ಸಾವಿನಲ್ಲೇ ಸುಖ ಇದೆ. ಬಂದೆ ಬಂದೆ ರಾಜ. ಹೀಗೆ ಗರುಡ ರೇಖೆ ನನ್ನ ಉಳಿಸ್ತು ಆವತ್ತಿನಿಂದ ಇವತ್ತಿನವರೆಗೂ ನಾಗಪ್ಪನ ಮನೆ ದೇವರಾಗಿ ಪೂಜಿಸ್ತಾ ಇದ್ದೀನಿ. ಇಷ್ಟಂತೂ ಸತ್ಯ, ನಾಗಪ್ಪ ಪೂಜಿಸುವ ಪಾಲಿಗೆ ಪ್ರತ್ಯಕ್ಷ ದೇವರು.